ಎಲ್ಲರಿಗೂ ನಮಸ್ಕಾರ. ಕರೋನಾ ಬಾರಿಯ ತೊಂದರೆ ಮುಗೀತು ಅಂತ ಅಂದ್ಕೊಂಡು ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರ್ನಲ್ಲಿ ಮಾಮೂಲಿನಂತೆ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿದ್ದೀವಿ. ಆದರೆ ನನ್ನೂ ಪೂರ್ತಿ ಹೋಗಿಲ್ಲ ಅಂಥೇಳಿ ಪತ್ರಿಕೆಗಳ ಮೂಲಕ ದೂರದರ್ಶನದ ಮೂಲಕ ನನಗೆ ಜ್ಞಾಪಿಸ್ತಾ ಇದೆ. ಅಂದರೆ ಇನ್ನೂ ಕರೋನಾ ಪೂರ್ತಿ ಭಯದಿಂದ ಮುಕ್ತರಾಗಿಲ್ಲ ಅನ್ನೋ ಸಂಗತಿ. ಆದರೂ ಇವತ್ತಿನ ದಿನ ಅನೇಕರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಸಂತೋಷ ಸಂಗತಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಷಣಕಾರರಾಗಿ ಶ್ರೀಯುತ ಟಿ ಎ ಪಿ ಶೆಣೆಯವರು ಬಂದಿದ್ದಾರೆ. ಅವರನ್ನು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಇವತ್ತಿನ ಈ ದತ್ತಿ ಉಪನ್ಯಾಸ ಹಲವು ದತ್ತಿಗಳನ್ನು ಸೇರಿಸಿ ಒಟ್ಟಿಗೆ ಮಾಡ್ತಾ ಇದೆ. ಅವುಗಳ ಉಲ್ಲೇಖ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಶ್ರೀಮತಿ ಜಯಲಕ್ಷ್ಮಾ ನಿಂಡಯ್ಯ ಎಂಡೋಮೆಂಟ್ ಲೆಕ್ಚರ್, ಇದು ಶ್ರೀಮತಿ ಜಯಲಕ್ಷ್ಮಾ ಅವರ ಹೆಸರಲ್ಲಿ ಶ್ರೀ ಅವರ ಪತಿಯಾದಂಥ ಎಚ್ ಎಸ್ ನಂಜುಂಡಯ್ಯನವರು ಇಟ್ಟಿರುವಂಥದ್ದು. ನಂಜುಂಡಯ್ಯನವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಸುಮಾರು 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರು. ಹನುಮಕ್ಕ ಮತ್ತು ಶ್ರೀ ವೆಂಕಟಪ್ಪ ಎಂಡೋಮೆಂಟ್ ಲೆಕ್ಚರ್, ಹನುಮಕ್ಕ ಅವರು ಸದ್ಗೃಹಿಣಿ, ತಿಮ್ಮಯ್ಯ ರೆಡ್ಡಿ ಅವರ ಧರ್ಮ, ವಿಶೇಷವಾಗಿ ದೇವಸ್ಥಾನಗಳ ಬಗ್ಗೆ ಅವರ ಆಸಕ್ತಿ ಇದ್ದಂಥದ್ದು, ಮತ್ತು ವೆಂಕಟಪ್ಪ ಅವರು ಯಂಗಪ್ಪಯ್ಯ ಅಂತ ಕೂಡ ಕರೀತಾ ಇದ್ದರು ಅವರಲ್ಲಿ. ಕೃಷಿ ಇವರ ಉದ್ಯೋಗ, ಈಗೇನು ಹೆಚ್ಚೇನಿದೆ ಅಲ್ಲಿ ಇದ್ದಂಥ ಎಲ್ಲೂರು ಅಲ್ಲವರು ತಮ್ಮ ಕೃಷಿಯನ್ನು ಮತ್ತು ಇದನ್ನು ಮಾಡ್ತಾಯಿದ್ರು. ಇದನ್ನು ಅವರ ಮೊಮ್ಮಗ ಟಿ ಬಸಪ್ಪನವರು ಈ ಎಂಡೋಮೆಂಟಲ್ಲಿ ಇಟ್ಟಿದ್ದಾರೆ. ಲೇಟ್ ಶ್ರೀ ಸಿ ಭೀಮರಾವ್ ಮತ್ತು ಸಿ ನಾಗರಾಜರಾವ್ ಎಂಡೋಮೆಂಟ್ ಲೆಕ್ಚರ್. ಭೀಮರಾವ್ ಅವರು ಟಾಟಾ ಎಂ ಸ್ಟೀಲಲ್ಲಿ ಇನ್ಸ್ಟ್ರೂಮೆಂಟಲ್, ಇದು ಇವರು ಟಾಟಾ ಟೀನ ಸಾಕಷ್ಟು ವರ್ಷ ಕೆಲಸ ಮಾಡಿ ಅದರ ಏಳಿಗೆಗೆ ಕಾರಣಕರ್ತರಾದಂಥವ್ರು. ಅದಾದ ನಂತರ ಸಿ ನಾಗರಾಜರಾಯರು, ಅವರು ಎಚ್ ಐ ಎಲ್ನ ಹೆಲಿಕಾಪ್ಟರ್ ಡಿವಿಷನ್ ಮ್ಯಾನೇಜರ್ ಆಗಿದ್ದರು. ವಿಲ್ಸನ್ ಗಾರ್ಡನ್ನಲ್ಲಿರ್ತಕ್ಕಂಥ ಶ್ರೀರಾಮ ಟೆಂಪಲ್ ಅದರ ಟ್ರಸ್ಟಿಯಾಗಿ ಕೂಡ ಸೇವೆ ಸಲ್ಲಿಸಿದರು. ಇವರೆಲ್ಲರ ನೆನಪಿನಲ್ಲಿ ಇವತ್ತಿನ ಈ ದತ್ತಿ ಉಪನ್ಯಾಸ ಏರ್ಪಾಡಾಗಿದೆ. ಈ ದತ್ತಿ ಇಟ್ಟಿರ್ತಕ್ಕಂಥ ಆ ಮಹಾಚೇತನಗಳ ನೆನಪಿನಲ್ಲಿ ಏನು ದತ್ತಿ ಇದೆ ಅದನ್ನು ಸರಿ ಜ್ಞಾಪಿಸ್ಕೊಂಡು ಅವರ ಕುಟುಂಬದ ಸದಸ್ಯರಿಗೆ ಮತ್ತು ಅವರುಗಳಿಗೆ ಧನ್ಯವಾದಗಳನ್ನು ಹೇಳೋದ್ರ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮತ್ತು ಇವತ್ತಿನ ದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಯಾರನ್ನು ಕರೀಬೇಕು ಅಂತ ಯೋಚನೆ ಮಾಡಿದಾಗ ಟಿ ಎ ಪಿ ಶೆಣೆಯವರು ನೆನಪಿಗೆ ಬಂದರು. ಟಿ ಎ ಪಿ ಶೆಣೆಯವರು ಬಹುಕಾಲದಿಂದ ನನ್ನ ಆತ್ಮೀಯ ಸ್ನೇಹಿತರು. ಹೌದು, ಇವರು ವಿಶೇಷವಾಗಿ ಜೀವನದುದ್ದಕ್ಕೂ ಬ್ಯಾಂಕಲ್ಲಿ ಕೆಲಸ ಮಾಡಿದಂಥವ್ರು. ಅಂದರೆ ಅಂಕಿ ಸಂಖ್ಯೆಗಳ ಮಧ್ಯೆಯೇ ಅವರು ಹೋರಾಟ ಪ್ರತಿನಿತ್ಯ. ಆದರೆ ಇವರ ಹವ್ಯಾಸ ಅಭ್ಯಾಸಗಳು ಬೇರೆ ಥರ. ಅದಕ್ಕೆ ಕಾರಣ ಇವರು ಬೆಳೆದು ಬಂದಂಥ ಓದಿದಂಥ ವಾತಾವರಣ ಕೂಡ ಇರಬೇಕು ಅನಿಸುತ್ತೆ. ಗೋಪಾಲಕೃಷ್ಣ ಚಂದ್ರಶೇಖರ ಕಂಬಾರ್ ಅಂಥ ಹಿರಿಯ ಸಾಹಿತಿಗಳ ಮಾರ್ಗದರ್ಶನ ಅವರಿಗೆ ಸಿಕ್ಕಿತ್ತು ಓದಬೇಕಾದ್ರೆ. ಮತ್ತು ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಅನೇಕ ದಶಕಗಳ ಕಾಲ ಇವರು ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಈಗಲೂ ಕೂಡ ಅವರು ವಿಶ್ವ ಹಿಂದೂ ಪರಿಷತ್ತಿನ
ಪ್ರಾಂತ ಉಪಾಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಿಂದೂ ವಾಣಿ ಮಾಸಪತ್ರಿಕೆಯ ಸಂಪಾದಕರು ಹೌದು. ಅಂಕಣಗಳು ಮತ್ತು ಪುಸ್ತಕಗಳ ಬರಹ ಕೂಡ ಇವರಿಂದ ಬಂದಿದೆ. ತುಂಬ ಒಳ್ಳೆಯ ಭಾಷಣಕಾರರು, ಲೇಖಕರು, ಅಂಕಣಕಾರರು, ಅಂಕಿಅಂಶಗಳ ತಜ್ಞರು ಆದಂಥ ಶ್ರೀಯುತ ಟಿ ಎ ಪಿ ಶೆಣೆಯವರು ಇವತ್ತು ನಮ್ಮ ಮಧ್ಯೆ ಉಪನ್ಯಾಸ ನಡೆಸಿಕೊಂಡು ಬಂದಿರೋದು ಅತ್ಯಂತ ಸಹರ್ಷದ ಸಂಗತಿ. ಅವರಿಗೆ ತಮ್ಮೆಲ್ಲರ ಪರವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಮಧ್ಯ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದಂಥ ಶ್ರೀ ಅರಕಲೈ ವೆಂಕಟೇಶ್ ಪ್ರಸಾದ್ ಅವರು ಇದ್ದಾರೆ. ಅವರಿಗೂ ಆದಂಥ ಸ್ವಾಗತ. ಮತ್ತು ಇವತ್ತಿನ ವಿಷಯ ಬೇರೆ ವಿಷಯ ಆದರೆ ನಾನು ಇಷ್ಟು ಹೇಳಿ ಹೊರಟುಬಿಡ್ತಿದ್ದೆ, ಆದರೆ ಇವತ್ತು ಆ ಥರ ಹೋಗಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಏಕೆಂದರೆ ಇವತ್ತಿರುವಂಥದ್ದು ಕೃಷ್ಣನ ಪ್ರಸ್ತುತತೆ. ದಶಾವತಾರಗಳಲ್ಲಿ ಕೃಷ್ಣನು ಒಬ್ಬ, ಆದರೆ ದಶಾವತಾರದಲ್ಲಿ ಹೆಚ್ಚಾಗುವಂಥದ್ದು ಎರಡೇ, ಒಂದು ರಾಮ ಇನ್ನೊಂದು ಕೃಷ್ಣ. ರಾಮ ಆದರ್ಶ ಮರ್ಯಾದಾ ಪುರುಷೋತ್ತಮ, ಹಾಗಾಗಿ ರಾಮ ಅಂದ ತಕ್ಷಣ ಅವನು ಯಾವುದೇ ಸಂದರ್ಭದಲ್ಲಿ ಯಾವ ರೀತಿ ಅವನು ನಡ್ಕೊಳ್ತಾನೆ ಅನ್ನೋದು ಎಲ್ಲರಿಗೂ ಊಹೆ ಮಾಡಿಬಿಡಬಹುದು. ಆದರೆ ಕೃಷ್ಣ ಹಾಗಲ್ಲ. ಕೃಷ್ಣ ನೋಡಲಿಕ್ಕೂ ಆಕರ್ಷಕ ವ್ಯಕ್ತಿತ್ವ, ಅಂದರೆ ಫಿಸಿಕಲ್ ಅಪಿಯರೆನ್ಸ್, ಹಾಗೆ ಅವನ ಚಿಂತನೆ, ಅವನು ಮಾಡ್ತಕ್ಕಂಥ ವರ್ತನೆ ಎಲ್ಲವೂ ಕೂಡ ಆಕರ್ಷಕವೇ. ಅದಕ್ಕೆ ಒಬ್ಬರು ಹಿರಿಯರು ಹೇಳ್ತಿದ್ರು, ಒಂದು ಕೃಷ್ಣನ ದೇವಸ್ಥಾನ ಇದೆ, ಅದರ ಹೆಸರೇನಿರ್ಬೋದು ಅಂತ ಯೋಚನೆ ಮಾಡಿದ್ರು. ಅವ್ರು ಹೇಳಿದರು ರಣಛೋಡ್ ದಾಸ್ ಮಂದಿರ್. ರಣಛೋಡ್ ದಾಸ್ ಮಂದಿರ್ ಅಂದರೆ ರಣಾಂಗಣವನ್ನು ಬಿಟ್ಟು ಓಡೋದಂಥವನು ಅಂತ. ನಾವು ಇನ್ನೊಂದು ಥರ ಯೋಚನೆ ಮಾಡೋಕ್ಕೆ ಹೋದರೆ ಅವನು ಹೇಳಿ ಅಂತ ಲೆಕ್ಕ ತೊಗೊಳ್ತೀವಿ. ಆದರೆ ಕೃಷ್ಣನ ವಿಷಯದಲ್ಲಿ ಆ ಥರ ಆಗಲ್ಲ. ಅದಕ್ಕೆ ಹೇಳಿದ್ದು ಕೃಷ್ಣನ ವ್ಯಕ್ತಿತ್ವನೇ ವಿಶೇಷ. ಒಂದೊಂದು ಸಂಗೀತಲ್ಲೂ ಅವನ ವರ್ತನೆ, ಅವನ ಇದು ಬೇರೆ ಬೇರೆ ಇರುತ್ತೆ. ಹಾಗಾಗಿ ಕೃಷ್ಣನ ಅರ್ಥ ಮಾಡ್ಕೋಬೇಕಾದ್ರೆ ನಿಜಕ್ಕೂ ಅವನು ನಿಗೂಢವಾದಂಥ ವ್ಯಕ್ತಿತ್ವ. ಅದಕ್ಕೆ ಸಾಕಷ್ಟು ಪ್ರಯತ್ನ ಹಾಕಬೇಕಾಗ್ತದೆ. ಹಾಗೆಯೇ ಕೃಷ್ಣ, ನಾನು ಅವತಾರಿ ಆಗಿದ್ದರೂ ಕೂಡ ವಿಧಿ ಎಲ್ಲ ನಿಯಮಗಳನ್ನು ನನಗೆ ಅಪ್ಲೈ ಆಗತ್ತೆ, ಮತ್ತು ಅದನ್ನು ಸಹರ್ಷವಾಗಿ ಸ್ವೀಕರಿಸಬೇಕು ಅನ್ನೋ ಸಂದೇಶವನ್ನು ಕೊಟ್ಟಂಥ ಒಂದು ವಿಶೇಷ ವ್ಯಕ್ತಿತ್ವ ಕೃಷ್ಣಂದು. ಮತ್ತು ಈಗಿನ ವಿಶೇಷ ಅಂದರೆ ಒಬ್ಬರು ಹಿರಿಯ ವಿದ್ವಾಂಸರು ಕೃಷ್ಣ ದಿ ಐಡಿಯಲ್ ಮ್ಯಾನೇಜರ್ ಅಂಥೇಳಿ ಉಪನ್ಯಾಸ ಮಾಡ್ತಾ ಇದ್ದರು. ಅಂದರೆ ಇವತ್ತು ಕೂಡ ಕೃಷ್ಣ ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕೊಡಬಲ್ಲಂಥ ಒಂದು ವ್ಯಕ್ತಿತ್ವ ಅಂದರೆ ಕೃಷ್ಣನ. ನಮ್ದು ಯಾವುದೇ ಸಮಸ್ಯೆಗಳು ಬಂದಾಗ ಕೃಷ್ಣನ ಬಗ್ಗೆ ಓದಿದರೆ, ಕೃಷ್ಣನ ಬಗ್ಗೆ ಯಾರ ಜೊತೆನಾದರೂ ಚರ್ಚೆ ಮಾಡಿದರೆ ನಮ್ಮ ಇವತ್ತಿನ ಕಲಿಯುಗದ ಈ ಜಂಜಾಟಗಳ ಮಧ್ಯೆಯೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಕೃಷ್ಣನಿಂದ ನಾವು ಪಡ್ಕೋಬಹುದು. ಇಂಥ ಒಂದು ಆಕರ್ಷಕ ವ್ಯಕ್ತಿತ್ವದ, ಅಷ್ಟೇ ನಿಗೂಢವಾದ ಮತ್ತು ಎಲ್ಲರೂ ಇಷ್ಟಪಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂದರೆ ಕೃಷ್ಣಂದೇ ಅಂತ ಅನ್ಸುತ್ತೆ. ಅಂಥ ಕೃಷ್ಣನ ವ್ಯಕ್ತಿತ್ವದ ಬಗ್ಗೆ ಇವತ್ತು ಅತಿ ಹೆಚ್ಚಿನ ಬೆಳಚೆಲ್ಲಲು ನಮ್ಮ ಮಧ್ಯ ಟಿ ಎ ಪಿ ಶೆಣೆಯವರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಕೃಷ್ಣನ ಬಗ್ಗೆ ಹೆಚ್ಚಿನ ಬೆಳಚೆಲ್ಲಬೇಕು ಅಂಥೇಳಿ ಕೇಳಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಂದರೆ ನನಗೆ ನೆನಪಾಗೋದು ನವೆಂಬರ್ 1. ಹಲವಾರು ವರ್ಷಗಳಿಂದ ತಮ್ಮಲ್ಲಿರೋ ಪುಸ್ತಕಗಳನ್ನು ಸಾರ್ವಜನಿಕರಿಗೆ ಅವರು ಕೊಡ್ತಿದ್ದರು. ಅದನ್ನು ತಪ್ಪದೇ ನಾನು ಒಂದು 10-12 ವರ್ಷಗಳ ಕಾಲ ಇಲ್ಲಿ ಒಳ್ಳೆಯ ಪುಸ್ತಕಗಳನ್ನು ತಗೊಂಡೆ. ಗಾಂಧೀಜಿಯವರ ವಾಗ್ಮಯ, ಭೂದಾನದ
ವಿನೋಬಾ ಭಾವೆಯವರ ಚಿಂತನೆ ಇವುಗಳೆಲ್ಲವುಗಳ ಪರಿಚಯ ಆದದ್ದು ನನಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಿಂದ. ಇವತ್ತಿನ ಈ ಕಾರ್ಯಕ್ರಮದ ದತ್ತಿದಾನಿಗಳಿಗೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಿನ ಪದಾಧಿಕಾರಿಗಳಿಗೆ ಮತ್ತು ಪ್ರಾಜ್ಞ ಶ್ರೋತೃಗಳಿಗೆ ನಮಸ್ಕಾರ. 76 ವರ್ಷಗಳಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಮಾಡುತ್ತಿರುವ ಕೆಲಸ ಲೋಕಪ್ರಿಯವಾಗಿದೆ, ಅತ್ಯಂತ ಪ್ರಸ್ತುತವಾಗಿದೆ. ಇನ್ನು ಇವತ್ತಿನ ಕಾರ್ಯಕ್ರಮದ ವಿಚಾರವಾಗಿ ಫಲಕದಲ್ಲಿ ಕೃಷ್ಣ ಎಂದೆಂದಿಗೂ ಪ್ರಸ್ತುತ ಅಂತ ಇದೆ. ಸ್ವಲ್ಪ ಬದಲಾವಣೆ ಮಾಡಿ ಮಹಾಭಾರತದ ಶ್ರೀಕೃಷ್ಣ ಎಂದೆಂದಿಗೂ ಪ್ರಸ್ತುತ ಅಂತ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಕಾಣುತ್ತೆ. ಯಾಕಂತಂದ್ರೆ ಎಲ್ಲವನ್ನೂ ರಾಜಕೀಯದ ದೃಷ್ಟಿಯಿಂದ, ರಾಜಕೀಯದ ಆಲೋಚನೆಯಿಂದ ಎಲ್ಲವನ್ನೂ ಇವತ್ತು ಆಲೋಚನೆ ಮಾಡೋದಿರುತ್ತೆ. ರಾಜ್ಯದ ಇವತ್ತಿನ ರಾಜಕೀಯದಲ್ಲಿ ನೋಡ್ತಾ ಇವತ್ತು ಯಾರು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅವರನ್ಕೊಳ್ಬೇಕು. ಇದೇ ಹೆಸರು ಕೃಷ್ಣ ಅನ್ನುವ ಹೆಸರಿನ ಒಬ್ರು ಮುಖ್ಯಮಂತ್ರಿಗಳು ಇಲ್ಲಿದ್ದರು, ಅವರ ಬಗ್ಗೆ ಅವರ ಬಗ್ಗೆ ಇವತ್ತಿನ ಉಪನ್ಯಾಸ ಇರಬೇಕು ಅಂತ ಅನಿಸುವ ಒಂದು ಅಪಾಯನೂ ಇರುತ್ತೆ. ಇರಲಿ, ಸುಮ್ಮನೆ ಒಂದು ವಿಚಾರ ತಿಳಿಸಿದೆ. ಇತಿಹಾಸದಲ್ಲಿ ಬರುವ ವ್ಯಕ್ತಿಗಳು ಹಲವಾರು ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಅವರನ್ನು ಒಪ್ಪುವುದು ಅಥವಾ ಬಿಡುವುದು ನಮ್ಮ ಪಾಲಿನ ಕೆಲಸ ಅಷ್ಟೇ. ಆದರೆ ಅವರ ಪ್ರಭಾವವನ್ನು ಅಲ್ಲ ಅಂತ ಹೇಳಲಿಕ್ಕಾಗಲ್ಲ. ಹಲವು ಜನ ಸಮೂಹಕ್ಕೆ, ಜನಸಮೂಹಕ್ಕೆ, ಜಗತ್ತಿಗೆ ಉಪಕಾರ ಮಾಡುವಂತಹ ಕೆಲಸ ಮಾಡಿರ್ತಾರೆ. ಅದು ಅತ್ಯಂತ ದೀರ್ಘಾವಧಿಯ ಕಾಲದವರೆಗೂ ಕೂಡ ಅದರ ಇಫೆಕ್ಟಿವ್ನೆಸ್ ಅಂತ ಹೇಳ್ತೀವಲ್ಲ, ಪ್ರಭಾವ ಇರುತ್ತೆ. ಇನ್ನು ಕೆಲವು ಸಣ್ಣ ಅವಧಿಗೆ ಆ ಅವರ ವಿಚಾರದ ಪ್ರಭಾವ ಇರುತ್ತೆ. ಇದು ಇನ್ನೊಂದು ವಿಚಾರದಲ್ಲಿ ನೋಡುವಾಗ ಕೆಲವು ಸಾರಿ ಈ ವಿಚಾರ ಅಪಾಯಕಾರಿಯಾಗಿಯೂ ಇರುತ್ತೆ, ಇನ್ನು ಕೆಲವು ಸಾರಿ ಜಗತ್ತಿಗೆ ಉಪಕಾರ ಮಾಡುವಂತೇನು ಇರುತ್ತೆ. ಇವತ್ತಿನ ಈ ಉಪನ್ಯಾಸದ ನಾಯಕ ಕೃಷ್ಣ ಭಾರತದ ಜನಜೀವನವನ್ನು ಪೂರ್ಣವಾಗಿ ಆವರಿಸಿ ಇಲ್ಲಿಯ ಜನಜೀವನದ ಸಾಂಸ್ಕೃತಿಕ ಮುಖವನ್ನು ಹೊಸ ರೀತಿಯಾಗಿ, ರಾಜಕೀಯವನ್ನು ಹೊಸ ಬಗೆಯಲ್ಲಿ ಆಲೋಚನೆ ಮಾಡಿ ಆ ಪ್ರಯೋಗದಲ್ಲಿ ಗೆದ್ದವನು. ಒಬ್ಬ ಮುತ್ಸದ್ದಿ, ಒಬ್ಬ ರಾಜಕಾರಣಿ, ಒಬ್ಬ ತತ್ವಜ್ಞಾನಿ ಜನಸಮೂಹದ ಅಳಲನ್ನ, ನೋವನ್ನ, ಅದರಲ್ಲೂ ಹೆಣ್ಣು ಮಕ್ಕಳ ನೋವನ್ನ ಅರ್ಥ ಮಾಡಿಕೊಂಡ ಅತ್ಯಂತ ಮಹಾಪುರುಷ. ಯುಗಗಳ ಕಾಲದ ಉದ್ದಕ್ಕೂ ಕೂಡ ಅವನ ಪ್ರಭಾವ ಕಲೆಗಳ ಮುಖಾಂತರ, ಅದು ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಶಿಲ್ಪ ಇರ್ಬೋದು, ಕಾದಂಬರಿ, ಕವನಗಳು, ಕತೆಗಳು, ವಿಮರ್ಶೆಗಳು, ಇಷ್ಟೆಲ್ಲ ಯುಗ ಯುಗಗಳಿಂದ ನಡೆದಿದ್ದರೂ ಕೂಡ ಇನ್ನೂ ಕೂಡ ಅವನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಅಸಾಧ್ಯವಾದ ಅತ್ಯಂತ ಗೂಢವಾದ ಒಂದು ಜೀವನ ಶ್ರೀಕೃಷ್ಣನದ್ದು. ಸಮುದ್ರ ದಡದಲ್ಲಿ ನಿಂತ ಒಬ್ಬ ವ್ಯಕ್ತಿ ದೂರದಿಂದ ಬರುವ ಹಡಗನ್ನ ಒಂದು ಚುಕ್ಕೆಯಲ್ಲಿ ಕಾಣ್ತಾನೆ, ಒಂದು ಚುಕ್ಕೆ ಅಂತಿರುತ್ತೆ. ಆದರೆ ಅದು ಬಂದರಿಗೆ ಬಂದಾಗ ಅಗಾಧವಾಗಿ ಸಮುದ್ರವನ್ನು ಮರೆಸಿ ಹಡಗುವಂದೇ ಕಣ್ಣಿಗೆ ಕಾಡುವ ತರಹ, ಸಮುದ್ರವನ್ನೇ ಮರೆಯುವ ತರಹ ತನ್ನ ವ್ಯಕ್ತಿತ್ವವನ್ನು ಅಗಾಧವಾಗಿ ಪ್ರಬುದ್ಧವಾಗಿ ಬೆಳೆಸಿ ನಮ್ಮ ಕಣ್ಣ ಮುಂದೆ ಕಂಡವನು ಶ್ರೀಕೃಷ್ಣ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಸೋಷಲಿಸ್ಟ್ ಪಕ್ಷದ ಹಿರಿಯರು ಮತ್ತು ಈ ನೆಲದ ಸೋಷಲಿಸಂ, ಈ ನೆಲದ ಸಮಾಜವಾದ ಹೇಗಿರಬೇಕು ಅನ್ನುವ
ಹೊಸ ವಿಚಾರವನ್ನ ಕೊಟ್ಟ ಅದ್ಭುತ ಮನುಷ್ಯ. ಆತ ನಾಸ್ತಿಕ, ಆದರೆ ಒಂದು ಮಾತು ಹೇಳ್ತಾರೆ, ಈ ಭಾರತವನ್ನ ಮೂರು ಜನ ಒಂದು ಮಾಡಿದರು. ಒಂದು ರಾಮ, ಇನ್ನೊಂದು ಕೃಷ್ಣ, ಇನ್ನೊಂದು ಶಿವ. ರಾಮ ಉತ್ತರದ ಅಯೋಧ್ಯೆಯಿಂದ ಲಂಕೆಯವರೆಗೆ ಭಾರತವನ್ನು ಒಂದು ಮಾಡಿದ. ಶ್ರೀಕೃಷ್ಣ ಪಶ್ಚಿಮದ ದ್ವಾರಕೆಯಿಂದ ಮಣಿಪುರದವರೆಗೆ, ಪೂರ್ವದ ಮಣಿಪುರದವರೆಗೆ, ರುಕ್ಮಿಣಿಯ ತವರು ಮನೆಯದು ಒಂದು ಮಾಡಿದ. ಶಿವ ಕೈಲಾಸವನ್ನೇ ಭಾರತದ ಹೃದಯವನ್ನಾಗಿ ಮಾಡಿದ ಅಂತ ರಾಮನವರ ಲೋಯ್ಯ ಹೇಳ್ತಾರೆ. ಇದು ಅಕ್ಷರಶಃ ಸತ್ಯ. ಧರ್ಮವನ್ನು ದೀರ್ಘಕಾಲದ ಒಂದು ರಾಜಕಾರಣವನ್ನಾಗಿ ಮಾರ್ಪಡಿಸಬಹುದೇ ಅನ್ನುವ ಹೊಸ ಪ್ರಯೋಗವನ್ನು ಶ್ರೀಕೃಷ್ಣ ಮಾಡಿದ, ಮತ್ತು ಆ ಪ್ರಯೋಗದಲ್ಲಿ 100ಕ್ಕೆ 100 ಯಶಸ್ವಿಯಾದ. ಇದು ರಾಜಕಾರಣದಲ್ಲಿ ಶ್ರೀಕೃಷ್ಣನ ಪಾತ್ರ. ಕೃಷ್ಣ ಅಂದರೆ ಅದಕ್ಕೆ ಸಮಾನಾರ್ಥಕವಾದ ಶಬ್ದಗಳು ಅಸಿತಂ, ಶಿತಿಹಿ, ಕೃಷ್ಣಂ, ಕಾಳಂ, ನೀಳಂ, ಮೇಚಕಂ. ಅಂದರೆ ಇದೆಲ್ಲವೂ ಕಪ್ಪು ಎಂದರ್ಥ. ಕೃಷ್ಣನ ಹೆಸರು ಕೃಷ್ಣ ಅಂದರೆ ಕರಿಯ, ಅವನ ಮೈಬಣ್ಣನೂ ಕಪ್ಪೆ, ಆದರೆ ಬಹುಸುಂದರ. ವಿಜ್ಞಾನ ಹೇಳುತ್ತೆ, ಬೆಳಕಿನ ಉಳಿದ ಬಣ್ಣಗಳನ್ನು ಪ್ರತಿಫಲಿಸದೇ ಇದ್ದರೆ ಅದು ಕಪ್ಪು, ಅದು ಕಪ್ಪು. ಬ್ಲ್ಯಾಕ್ ಹೋಲ್ಸ್ ಅಂತ ಹೇಳ್ತಾರೆ. ನಕ್ಷತ್ರ ಪುಂಜಗಳು ಕೃಷ್ಣಕಾಯಗಳಾಗಿ ಪರಿವರ್ತಿತವಾಗ್ತವೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ನಕ್ಷತ್ರಗಳಿಂದ ಹೊರಟ ಬೆಳಕು ನಮಗೆ ನಕ್ಷತ್ರವನ್ನು ತೋರಿಸುತ್ತೆ. ಆದರೆ ನಕ್ಷತ್ರದ ಗುರುತ್ವಾಕರ್ಷಣೆ, ಅದರ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟಿರುತ್ತೆ ಅಂತಂದ್ರೆ, ತನ್ನ ಬೆಳಕನ್ನೇ ಎಳ್ಕೊಂಡು ಬೆಳಕು ಹೊರಗೆ ಹೋಗದ ಹಾಗೆ ಮಾಡುತ್ತಂತೆ. ಇದು ಬ್ಲ್ಯಾಕ್ ಹೋಲ್, ಕೃಷ್ಣಕಾಯ. ಕೃಷ್ಣ ಜೀವನದುದ್ದಕ್ಕೂ ತನ್ನ ರಹಸ್ಯವನ್ನ, ಗೂಢವನ್ನ ಹಾಗೇ ಇಟ್ಟ ಅಂತ ಕಾಣುತ್ತೆ. ಆದ್ರಿಂದ ಆತ ಬಣ್ಣದಲ್ಲಿ ಕಪ್ಪಲ್ಲ, ಆತ ಜೀವನದಲ್ಲೂ ಕೃಷ್ಣ ಕೃಷ್ಣ. ಮಹಾಭಾರತವನ್ನು ಓದುವಾಗ ನಮಗೆ ಗೊತ್ತಾಗುತ್ತೆ ಅಂತ ಒಂದು ವಿಷಯ ಗೊತ್ತಾಗುತ್ತೆ ಅಂದ್ರೆ, ಕೃಷ್ಣನಿಗೆ ಕೃಷ್ಣನ ಆಪ್ತ ವಿಚಾರಗಳನ್ನು ಆತ ಹಂಚಿಕೊಂಡದ್ದು 3 ಹತ್ರ. ಒಂದು ದ್ರೌಪದಿ, ಇನ್ನೊಂದು ಅರ್ಜುನ, ಇನ್ನೊಬ್ಬ ಉದ್ಧವ ಅಂತ ಅವನ ಬಾಲ್ಯ ಸ್ನೇಹಿತ. ಈ 3 ಜನರಿಗೆ ಬಿಟ್ಟರೆ ಕೃಷ್ಣನ ವ್ಯಕ್ತಿತ್ವ ಯಾರಿಗೂ ಪೂರ್ತಿಯಾಗಿ ಅರ್ಥ ಆಗಿಲ್ಲ, ಆಪ್ತವಾಗಿ ಅರ್ಥ ಆಗಿಲ್ಲ. ವ್ಯಾಸರೇನು ಬರೆದಿದ್ದಾರೆ ಮಹಾಭಾರತವನ್ನ, ಕೃಷ್ಣನ ವಿಚಾರವನ್ನ ಬರೆದಿದ್ದಾರೆ, ಆದರೆ ಅವರಿಗೂ ನಿಲುಕದಂತಹ ಒಂದು ವ್ಯಕ್ತಿತ್ವ, ಒಂದು ಗುಣ ಕೃಷ್ಣನದ್ದು. ಕೃಷ್ಣ ಅಂದರೆ ಪಾಪದಿಂದ ಮೇಲೆತ್ತುವವನು, ಆಕರ್ಷಿಸುವವನು ಅನ್ನುವ ಅರ್ಥನೂ ಕೂಡ ಇದೆ. ಯುಗ ಯುಗಗಳಿಂದ ಇಡೀ ಜಗತ್ತನ್ನು ಆಕರ್ಷಿಸಿದವನು, ತನ್ನ ವಿಚಾರದಿಂದ, ತನ್ನ ವೈಚಾರಿಕ ಮಹತ್ವದಿಂದ ಇಡೀ ಜಗತ್ತನ್ನು ಸೆಳೆದವನು, ಆಕರ್ಷಿಸಿದವನು ಕೃಷ್ಣ. ಆಗಿನ ಕಾಲದಲ್ಲಿ ದಿಗ್ಗಜರಾದ ರಾಜ ಮಹಾರಾಜರು ರಾಜಕಾರಣದಲ್ಲಿ ಇದ್ದರು. ಕಂಸ, ಜರಾಸಂಧ, ಶಕುನಿ, ಶಿಶುಪಾಲ, ನರಕಾಸುರ, ಕೌರವರು, ಇಂಥವರ ಮಧ್ಯೆ ತನ್ನದೇ ಒಂದು ಛಾಪನ್ನ ತೋರಿಸುವಂತಹ ವ್ಯಕ್ತಿತ್ವ ಶ್ರೀಕೃಷ್ಣನದ್ದು. ಅವನ ಕಾಲಖಂಡದಲ್ಲಿ ಕೃಷ್ಣನ ಸ್ನೇಹ ಅಥವಾ ವೈರ ಶತ್ರುತ್ವ, ಇವು ಎರಡು ಇದ್ರೆ ಮಾತ್ರ ಅವನು ಇತಿಹಾಸದಲ್ಲಿ ತನ್ನ ಹೆಸರನ್ನ ದಾಖಲು ಮಾಡಿಸ್ತಾನೆ. ಇದು ಎರಡು ಇಲ್ಲ ಅಂತಾಗಿದ್ರೆ ಆ ಕಾಲದ ಯಾವ ರಾಜ ಮಹಾರಾಜರೂ ಇತಿಹಾಸದಲ್ಲಿ ಕಾಣಬರುವುದಿಲ್ಲ. ಇದು ಕೃಷ್ಣನ ವಿಶೇಷ. ಕೃಷ್ಣನ ವೈರ ಇರ್ಬೋದು, ಕೃಷ್ಣನ ಸತ್ಯ ಇರ್ಬೋದು, ಇದು ಎರಡು ಇದ್ರೇನೆ ಒಬ್ಬ ವ್ಯಕ್ತಿ ಇತಿಹಾಸದಲ್ಲಿ ತನ್ನ ಛಾಪನ್ನ ತೋರಿಸಿದ್ದಾನೆ. ಆಗ ಭಾರತದ ಈ ರಾಷ್ಟ್ರದ ರಾಜಕಾರಣ ಎಲ್ಲವೂ ದುಷ್ಟರ ಕೈಯಲ್ಲಿತ್ತು. ಗಾಂಧಾರ ಅಂದರೆ ಈಗಿನ ಅಫ್ಘಾನಿಸ್ತಾನ, ಅಲ್ಲಿಯ
ರಾಜ ಶಕುನಿ, ಮಥುರೆಯ ರಾಜ ಕಂಸ, ಮಗಧದ ರಾಜ ಜರಾಸಂಧ, ಕಾಮರೂಪದ ಅಂದರೆ ಈಗಿನ ಅಸ್ಸಾಂ, ಅಸ್ಸಾಮಿನ ಅಧಿಕಾರ ಪಡೆದ ನರಕಾಸುರ, ಚೇದಿ ರಾಜ್ಯದ ಶಿಶುಪಾಲ, ಸಿಂಧದ ಜಯದ್ರಥ, ಇವರಂಥವರ ಕೈಯಲ್ಲಿ ಹಸ್ತಿನಾವತಿಯ ಕೌರವರು, ಇವರ ಕೈಯಲ್ಲಿ ಇಡೀ ರಾಷ್ಟ್ರ ಇಡೀ ದೇಶ ಇತ್ತು. ಈ ಕಪಿಮುಷ್ಟಿಯಿಂದ ಈ ದುಷ್ಟರ ಕೈಯಿಂದ ಇಡೀ ರಾಷ್ಟ್ರವನ್ನ ಸಜ್ಜನರ ಕೈಗೆ ಬದಲಾಯಿಸಿದ್ದು ಶ್ರೀಕೃಷ್ಣ. ತನ್ನ ಕಿರುಬೆರಳಿನಿಂದ ಎಲ್ಲ ರಾಜರ ಫೇಟ್, ಅವರ ಭವಿಷ್ಯ, ಅವರ ವಿಧಿಯನ್ನ ನಿರ್ಧಾರ ಮಾಡಬಲ್ಲ ಕೃಷ್ಣ. ಎಲ್ಲೂ ಕೂಡ ತಾನು ರಾಜ ಆಗಬೇಕು, ತಾನು ಸಿಂಹಾಸನದ ಮೇಲೆ ಕೂತ್ಕೊಳ್ಬೇಕು ಅಂತ ಅನಿಸ್ಲಿಲ್ಲ ಅವನಿಗೆ. ಇದು ಅವನ ಮಹತ್ವ. ಕಂಸನನ್ನ ಸಂಹಾರ ಮಾಡಿದ, ಅಲ್ಲಿ ಉಗ್ರಸೇನನ್ನ ರಾಜನನ್ನಾಗಿ ಮಾಡಿದ. ಮಗಧದ ಜರಾಸಂಧನನ್ನು ನಿವಾರಿಸಿದ, ಅಲ್ಲಿ ಅವನ ಮಗ ಸಹದೇವನನ್ನು ರಾಜನನ್ನಾಗಿಸಿದ. ಕಾಮರೂಪದ ಪ್ರಾಗ್ಜ್ಯೋತಿಷಪುರದ ನರಕಾಸುರನನ್ನು ಕೊಂದ, ಅವನ ಮಗ ಭಗದತ್ತನನ್ನು ರಾಜನನ್ನಾಗಿ ಮಾಡಿದ. ಹಸ್ತಿನಾವತಿಯಲ್ಲಿ ಕೌರವರನ್ನು ನಿವಾರಿಸಿದ, ಯುಧಿಷ್ಠಿರನೇ ಹೇಳಿದ, ಪ್ರಭು ನೀನೇನೆ ರಾಜನಾಗಿ ಬಿಡು ಅಂತ. ಕೃಷ್ಣ ಬೇಡ ಅಂದ, ಧರ್ಮರಾಜನನ್ನ ಯುಧಿಷ್ಠಿರನನ್ನ ರಾಜನನ್ನಾಗಿ ಮಾಡಿದ. ಇದು ರಾಜಕಾರಣದಲ್ಲಿ ಒಂದು ಹೊಸ ವಿಷಯ. ಅಧಿಕಾರದ ನಿರ್ಮಾಣ ಮಾಡುವುದು ನಾನು, ಆದರೆ ಅಲ್ಲಿ ರಾಜನಾಗಿರ್ಬೇಕು, ಅಧಿಕಾರವನ್ನು ಚಲಾಯಿಸುವವನು ಯಾರು ಇರಬೇಕು ಅನ್ನೋದು ನಾನೇ, ನಾನು ರಾಜನಾಗಿ ಅಲ್ಲ ಅನ್ನುವಂತಹ ರಾಜಕಾರಣದ ಒಂದು ಹೊಸ ವಿಚಾರವನ್ನ ಆಗಲೇನೆ ನಿರ್ಧಾರ ಮಾಡಿದವನು ಕೃಷ್ಣ. ಇದೇ ಅಂಶವನ್ನ ಸಜ್ಜನರನ್ನು ಕೇಂದ್ರೀಕರಿಸಿ, ಆ ಸಜ್ಜನರ ಸುತ್ತದಲ್ಲಿ ರಾಜ್ಯವನ್ನು ಕಟ್ಟುತ್ತೀನಿ ಅನ್ನುವ ನೀತಿ ಕೃಷ್ಣನದ್ದು. ಇದೇ ನೀತಿಯನ್ನು ಮುಂದೆ ಚಾಣಕ್ಯರು, ವಿದ್ಯಾರಣ್ಯರು, ಸಮರ್ಥ ರಾಮದಾಸರು ಇದೇ ನೀತಿಯನ್ನ ಮುಂದರಿಸಿಕೊಂಡು ಬಂದರು. ಈ ದುಷ್ಟರು ಅಷ್ಟೇ ಇರಲಿಲ್ಲ, ತಮ್ಮ ತಮ್ಮ ನಡುವೆ ನಂಟಸ್ತಿಕೆಯನ್ನು ಮಾಡಿದರು. ಶಕುನಿ ತನ್ನ ತಂಗಿಯನ್ನ ಧೃತರಾಷ್ಟ್ರನಿಗೆ ಮದುವೆ ಮಾಡಿದ, ಜರಾಸಂಧ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕಂಸನಿಗೆ ಮದುವೆ ಮಾಡಿಸಿದ, ಚೇದಿಯ ರಾಜ ರುಕ್ಮ ತನ್ನ ತಂಗಿ ರುಕ್ಮಿಣಿಯನ್ನ, ವಿದರ್ಭದ ರಾಜ ತನ್ನ ತಂಗಿ ರುಕ್ಮಿಣಿಯನ್ನ ಶಿಶುಪಾಲನಿಗೆ ಮದುವೆ ಮಾಡಿಸಲಿಕ್ಕೆ ನೋಡಿದ, ಸುಭದ್ರೆಯನ್ನ ಕೈ ಹಿಡಿಯಲಿಕ್ಕೆ ದುರ್ಯೋಧನ ಪ್ರಯತ್ನ ಪಟ್ಟ. ಈ ರೀತಿ ಎಲ್ಲಾ ರೀತಿಯಲ್ಲೂ ಕೂಡ ನೆಂಟಸ್ಥಿಕೆ ಮುಖಾಂತರ, ಬಂಧುತ್ವದ ಮುಖಾಂತರ ಈ ದುಷ್ಟರು ತಮ್ಮ ಸಂಬಂಧವನ್ನ ದೃಢಪಡಿಸಿದ ಕಾಲ ಅದು. ಅದನ್ನ ಭೇದಿಸಿ ಹೊಸತಾಗಿ ಒಂದು ಬಂಧುತ್ವವನ್ನ, ಸಜ್ಜನರ ಬಂಧುತ್ವವನ್ನ ನಿರ್ಮಿಸಲಿಕ್ಕೆ ಸಾಧ್ಯವೇ ಅನ್ನುವುದನ್ನ ಕೃಷ್ಣ ನಿರ್ಧಾರ ಮಾಡಿದ ಮತ್ತು ಅದರಲ್ಲಿ ಗೆದ್ದ. ಶಿವರುದ್ರಪ್ಪನವರು ಕೃಷ್ಣನ ಜನ್ಮದ ಬಗ್ಗೆ ಒಂದು ಕವನದಲ್ಲಿ ಬರೀತಾರೆ. ಸುತ್ತಮುತ್ತ ಅಂಧಕಾರ, ಮನೆ ಮಳೆಹನಿಗಳ ಪಂಜರ, ದೈತ್ಯ ಸೆರೆಯ ಕಂಬಿಯೊಳಗೆ ಬಂತು ದೇವ ಕುಂಜರ. ಇಡೀ ದೇಶ ಅಂಧಕಾರದಲ್ಲಿತ್ತು, ಸುತ್ತಮುತ್ತ ದಾರಿ ಕಾಣದ ಸಜ್ಜನರು ದಾರಿಗಾಗಿ ಪರಿತಪಿಸ್ತಿದ್ರು, ಬೆಳಕಿಗಾಗಿ ಪರಿತಪಿಸ್ತಿದ್ರು. ಅಂಥ ಕಾಲದಲ್ಲಿ ಸೆರೆಮನೆಯಲ್ಲಿ ಒಂದು ಮಗು ಹುಟ್ಟಿತು. ಅದು ಹೇಗೆ, ಇತಿಹಾಸದಲ್ಲಿ ಏನೇನು ನಡೆದಿರಬಹುದು ನಮಗೆ ಅರ್ಥನೇ ಆಗುವುದಿಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಗೆ ಸೆರೆಮನೆಯಿಂದ ತಪ್ಪಿಸ್ಕೊಂಡ್ಬಂದ್ರು, ಶಿವಾಜಿ ಮಹಾರಾಜ ಆಗ್ರದ ಕೋಟೆಯಿಂದ ಹೇಗೆ ತಪ್ಪಿಸಿಕೊಂಡು ಮತ್ತೆ ಪುಣೆಗೆ ಬಂದ, ಇದು ಇವತ್ತಿಗೂ ಅರ್ಥ ಆಗದ ವಿಚಾರ. ಶ್ರೀಕೃಷ್ಣನ ಸೆರೆಮನೆಯ ವಾಸನು ಕೂಡ ಹೀಗೆ. ಹೇಗೆ ಆ ಸೆರೆಮನೆಯ ಬೀಗ ತೆರೆಯಿತು, ಹೇಗೆ ಕಾವಲುಗಾರರು ನಿದ್ರೆಯಲ್ಲಿದ್ದರು, ಹೇಗೆ ಯಮುನೆಯ ಆ ಪ್ರವಾಹ ಗೋಕುಲಕ್ಕೆ ಹೋಗ್ಲಿಕ್ಕಾಗಿ ವಸುದೇವನಿಗೆ, ಮಗುವಿನ ಜೊತೆಯಲ್ಲಿ ಹೊರಟ ವಸುದೇವನಿಗೆ ದಾರಿ ಕೊಟ್ಟಿತು. ಪುಬ್ಬೆಯ ಮಳೆ ಅದು, ಅಷ್ಟಮಿಯ ಸಮಯ, ಪುಬ್ಬೆಯ ಮಳೆಯಲ್ಲಿ ಆ ಅಂಧಕಾರದಲ್ಲಿ ಆ ಪ್ರವಾಹದಲ್ಲಿ ವಸುದೇವ ಹೇಗೆ ಕೃಷ್ಣನನ್ನ ಗೋಕುಲಕ್ಕೆ ತಂದು ಬಿಟ್ಟ, ಇವತ್ತಿಗೂ ಆಲೋಚನೆ ಮಾಡುವ ವಿಚಾರಣೆ. ಪವಾಡ ಅಂತ ಹೇಳ್ಬೋದು ನಾವು,
ದೇವರಿದ್ದ ಶೇಷ ಕೊಡೆಯಾಗಿ ನಿಂತ ಯಮುನೆ ಎರಡು ಭಾಗವಾಗಿದ್ಲು ಇದನ್ನೆಲ್ಲ ನಾವು ಇವತ್ತು ಅರ್ಥ ಮಾಡ್ಕೋಬಹುದು ಆಗ ನಡೆದದ್ದು ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ ಹುಟ್ಟಿದ ಕ್ಷಣದಲ್ಲಿ ತಾಯಿಯಿಂದ ದೂರ ಆದ ಮಗು ಕೃಷ್ಣ ಆಮೇಲೆ ತಾಯಿಯನ್ನು ನೋಡಿದ್ದವನು ಹನ್ನೆರಡು ವರ್ಷಗಳ ನಂತರ ಸೆರೆಮನೆಯಲ್ಲಿ ಇದ್ದವರು ಹೊಸತೊಂದು ದಾರಿಯನ್ನು ತೋರಿಸ್ತಾರಂತ ಕಾಣುತ್ತೆ ಸಾವರ್ಕರ್ ಇರ್ಬೋದು ಶಿವಾಜಿ ಮಹಾರಾಜ ಇರ್ಬೋದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಇವರೆಲ್ಲರೂ ಸೆರೆಮನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿದವರು ತಪ್ಪಿಸಿಕೊಂಡು ಗೆದ್ದವರು ಇದು ಚರಿತ್ರೆಯ ಒಂದು ರೀತಿ ಕಂಸ ಒಂದು ವರ್ಷದ ಒಳಗಿನ ಮಕ್ಕಳನ್ನ ಹೇಳದೆ ಕೇಳದೆ ಕೊಂದು ಬಿಡಿ ಅಂತ ಆಜ್ಞೆ ಮಾಡಿಬಿಟ್ಟಿದ್ದ ಕೃಷ್ಣ ಸಿಡದೇ ಇರುವುದರಿಂದ ಇಂತಹ ಸಮಯದಲ್ಲಿ ಕೃಷ್ಣನನ್ನ ಕಾಪಾಡಿದ್ದು ಗೋಕುಲದಲ್ಲಿದ್ದ ಅತೀ ಬಡ ಸಮಾಜವಾದ ಗೋವಳ ಸಮಾಜ ಗೊಲ್ಲ ಸಮಾಜ ಎಷ್ಟೊಂದು ಅಪಾಯವನ್ನು ಅವರು ಎದುರಿಸಿರಬಹುದು ಇವತ್ತು ನಮ್ಗೆ ಅರ್ಥ ಆಗುವುದಿಲ್ಲ ಕೃಷ್ಣನ ಸರ್ವಾಧಿಕಾರದ ಕಂಸನ ಸರ್ವಾಧಿಕಾರದ ನಡುವೆ ಅವನ ಸೈನಿಕರು ಎಲ್ಲೆಲ್ಲೂ ತಿರುಗಾಡ್ತಾ ಇರುವಾಗ ಮಗುವನ್ನ ಹೇಗೆ ರಕ್ಷಣೆ ಮಾಡಿದ್ರು ಇನ್ನೂ ಇದು ಅರ್ಥ ಆಗುವುದಿಲ್ಲ ಇನ್ನೂ ಇದರ ಬಗ್ಗೆ ಅತಿ ಹೆಚ್ಚಿನ ಸಂಶೋಧನೆ ನಡೀಬೇಕಾಗಿದೆ ವಿಷದ ಹಾಲು ಅದೇ ರೀತಿ ಸುಂಟರಗಾಳಿಯ ರೂಪದಲ್ಲಿ ಬಂದ ಮಗುವನ್ನು ಎತ್ತಿ ಹೊರಗೆ ಎತ್ತರಕ್ಕೆ ಒಯ್ದು ಬಿಸಿಟು ಬಿಟ್ಟು ಒಂದು ಬಂಡಿ ಬಂದು ವೇಗದಿಂದ ಮಗುವಿನ ಮೇಲೆ ಬಂತು ಒಂದು ಕೊಕ್ಕರೆ ಮಗುವನ್ನು ತಿನ್ನಬೇಕು ಅಂತ ಹೊರಟಿತು ಇದೆಲ್ಲವೂ ಪವಾಡದ ರೀತಿಯಲ್ಲಿ ಕೇಳುತ್ತೆ ಆದರೆ ನಡೆದದ್ದು ಏನಿರಬಹುದು ಇಂತಹ ಅಪಾಯಗಳಿಂದ ಮಗುವನ್ನ ಆ ಗೊಲ್ಲ ಸಮಾಜ ರಕ್ಷಣೆ ಮಾಡಿತ್ತಲ್ಲ ದೇಶದ ರೀತಿಯಲ್ಲಿ ಹೀಗೇನೆ ಇದೆ ಒಂದೊಂದು ಸಮಾಜ ತನ್ನ ಕರ್ತವ್ಯವನ್ನ ನಿಭಾಯಿಸಿಬಿಟ್ಟಿತ್ತು ತನ್ನ ಕೆಲಸ ಏನು ಈ ದೇಶದ ಚರಿತ್ರೆಯಲ್ಲಿ ತನ್ನ ಪಾತ್ರ ಏನು ಅನ್ನುವುದನ್ನ ಒಂದೊಂದು ಸಮಾಜ ಕೂಡ ಅತ್ಯಂತ ಸೂಕ್ತವಾಗಿ ನಿರ್ವಹಣೆ ಮಾಡಿತ್ತು ಇದರಿಂದಾಗಿ ಭಾರತದ ಸ್ವಾತಂತ್ರ್ಯ ಭಾರತದ ಆಲೋಚನೆ ಈ ದೇಶದ ಆಲೋಚನೆಗಳು ಉಳ್ಕೊಂಡವು ಇದು ಭಾರತದ ವೈಶಿಷ್ಟ್ಯ ಕೃಷ್ಣ ಕರಿಯ ನಮ್ಮ ನೆಲದ ಬಣ್ಣನೇ ಕರಿಯ ಬಣ್ಣ ಇದರಲ್ಲಿ ವಿಶೇಷ ಏನೂ ಇಲ್ಲ ಮುನ್ನೂರು ವರ್ಷಗಳ ಕಾಲದ ಯುರೋಪ್ ದೇಶದ ಆಡಳಿತದಿಂದಾಗಿ ನಮಗೆ ಬಿಳಿಯ ಬಣ್ಣದ ಮೇಲೆ ಒಂದು ಮೋಹ ಬಂತು ಅಷ್ಟೇ ವ್ಯಾಸರು ಅವರ ಹೆಸರು ಕೂಡ ಕೃಷ್ಣ ಆದರೆ ಅವರನ್ನು ಗುರುತು ಮಾಡಲಿಕ್ಕೆ ಕೃಷ್ಣ ದ್ವೈಪಾಯನ ಅಂತ ಹೇಳ್ತಾರೆ ದ್ವೀಪದಲ್ಲಿದ್ದ ಕರಿಯ ದ್ರೌಪದಿ ಕರಿಯೆ ಕೃಷ್ಣೆ ಅವಳ ಹೆಸರು ಕೃಷ್ಣೆ ದ್ರೌಪದಿ ಅಂದ್ರೆ ದ್ರುಪದನ ಮಗಳು ಆದ್ರಿಂದ ದ್ರೌಪದಿ ಆಕೆ ಹೆಸರು ಕೃಷ್ಣೆ ಕರಿಯೆ ಆದರೆ ವ್ಯಾಸರು ಬರೀತಾರೆ ಆಕೆ ಸ್ವಯಂವರಕ್ಕೆ ಬರುವಾಗ ಎಲ್ಲಾ ರಾಜರು ತಮ್ಮ ತಲೆ ಎತ್ತಿ ತಮ್ಮನ್ನ ಆಕೆ ನೋಡ್ಲಿ ಅಂತ ತಲೆಯನ್ನೂ ಎತ್ತಿ ನಿಂತಿದ್ರಂತೆ ಅಂದ್ರೆ ಸೌಂದರ್ಯ ನಮ್ಮ ದೇಶದ್ದು ಕರಿಯೆ ಕೃಷ್ಣ ಕರಿಯ ಹೆಸರು ಅಲ್ಲಿ ಅವಮಾನ ಆಗಿರುವುದಾದ್ರೆ ಕಪ್ಪು ಬಣ್ಣ ಕರಿಯ ಅಂತ ಹೆಸರು ಇಡ್ತಿರ್ಲಿಲ್ವಲ್ಲ ಕೃಷ್ಣ ಅಂದ್ರೆ ಕರಿಯ ಕನ್ನಡದಲ್ಲಿ ಹೇಳ್ಬೇಕಂತಂದ್ರೆ ಕರಿಯ ಹೀಗೆ ಕೃಷ್ಣ ಕಪ್ಪಾದರೂ ಅತಿ ಸುಂದರ ಆ ಬಡ ಗೋಕುಲದಲ್ಲಿ ಹೊಸ ಆನಂದವನ್ನ ಉತ್ಸಾಹವನ್ನ ಸಂತೋಷವನ್ನ ನಗುವನ್ನ ತಂದು ಅಲ್ಲಿರುವ ನೋವನ್ನ ಯಾತನೆಯನ್ನ ಬಡತನವನ್ನ ಕಣ್ಣೀರನ್ನ ಪರಿಹರಿಸಿದವನು ಕೃಷ್ಣ ಒಂದು ಮಗು ಮನೆಯೊಳಗೆ ಬಂದು ಮೊಸರನ್ನೋ ಬೆಣ್ಣೆಯನ್ನು ಕದಿಯುವುದನ್ನು ತಡೆಯುವುದು ಏನು ಕಷ್ಟ ಅಲ್ಲ ಒಂದು ನಾಲ್ಕೈದು ವರ್ಷದ ಮಗುವನ್ನ ಆದರೆ ಗೋಕುಲದ ಬಡ ಗೊಲ್ಲರು ಕೃಷ್ಣ ಮನೆಗೆ ಬರಲಿ ಅಂತಲೇ ಕಾಯ್ತಿದ್ರು ಬರಲಿ ಬೆಣ್ಣೆಯನ್ನು ಕದ್ದು ತಿನ್ನಲಿ ಅವನ ಬೆನ್ನಿಗೆ ಮೆಲ್ಲಗೆ ಒಂದು ಏಟು ಕೊಡಬೇಕು ಆಗ ಆತ ಅಳಬೇಕು ಅತ್ತಾಗ ಇನ್ನೊಂದಿಷ್ಟು ಬೆಣ್ಣೆಯನ್ನು ಅವನಿಗೆ ಕೊಡಬೇಕಂತಲೇ ಕಾಯ್ತಿದ್ರು ಅಲ್ಲಿಯ ತಾಯಂದಿರು ಇದು ಕೃಷ್ಣನ ಆಕರ್ಷಣೆ ಕೃಷ್ಣನ ಆಕರ್ಷಣೆ ಕೃಷ್ಣ ಬೇರೆಯವರ ಮನೆಗೆ ಹೋಗಿ ಬೆಣ್ಣೆ ಕದಿಯುವಾಗ ಕಳ್ಳ
ನಮ್ಮ ಮನೆಗೆ ಬಂದಿಯಾ ಅಂತ ಹೇಳಿದ್ರೆ, ಇದನ್ನು ವ್ಯಾಸರೇ ಬರೀತಾರೆ ಭಾಗವತದಲ್ಲಿ, ಆತ ಹೇಳ್ತಿದ್ದಂತೆ ನನ್ನ ಮನೆನೇ ಇದು, ನನ್ನ ಮನೆ ಇದು, ಆದ್ರಿಂದ ಬಂದೆ ಅಂತ ಹೇಳ್ತಿದ್ದಂತೆ. ಎಲ್ಲರ ಮನೆಯ ಮಗುವಾದವನು ಕೃಷ್ಣ, ಯಾರಿಗೂ ಆತ ಬೇಡ ಅಂತ ಅನಿಸ್ಲಿಲ್ಲ. ಇನ್ನೊಂದು ವಿಷಯ, ಕೃಷ್ಣನ ಬಗ್ಗೆ ಮತ್ತು ರಾಧೆಯ ಬಗ್ಗೆ ಒಂದು ಕಲ್ಪನೆಯನ್ನ, ಸುಳ್ಳು ಕಲ್ಪನೆಯನ್ನ ಈ ದೇಶದ ನೆಲದಲ್ಲಿ ಹುಟ್ಟಿಸಿದರು. ಮಹಾಭಾರತ ವ್ಯಾಸರು ಬರೆದ್ರು, ಎಲ್ಲಿ ಕೂಡ ರಾಧೆಯ ಒಂದು ಸಾಲು ಕೂಡ ಅದರಲ್ಲಿಲ್ಲ. ವ್ಯಾಸರು ಕೃಷ್ಣನ ಯೌವನದ ವಿಚಾರವನ್ನು ನಾನು ಮಹಾಭಾರತದಲ್ಲಿ ಬರೆದೆ, ಅವನ ಬಾಲ್ಯದ ಬಗ್ಗೆ ಬರೀಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಭಾಗವತವನ್ನು ಬರೆದರು. ಅದರಲ್ಲೂ ಕೂಡ ರಾಧೆಯ ಪಾತ್ರ ಬರುವುದೇ ಇಲ್ಲ. ಆಮೇಲೆ ವ್ಯಾಸರು ಹರಿವಂಶವನ್ನು ಬರೆದರು, ಅದರಲ್ಲಿ ದಶಾವತಾರದ ಬಗ್ಗೆ ಬರೆದರು, ಅದರಲ್ಲಿ ಕೂಡ ರಾಧೆಯ ಬಗ್ಗೆ ಇಲ್ಲ. ಆದರೆ ಅದರಿಂದ ರಾಧೆ ಕೃಷ್ಣ, ರಾಧೆ ಕೃಷ್ಣನಿಗಿಂತಲೂ ಹಿರಿಯಳು, ರಾಧೆಗೆ ಮದುವೆಯಾಗಿತ್ತು ಆದರೂ ಕೃಷ್ಣ ರಾಧೆಯ ಒಟ್ಟಿಗೆ ಇದ್ದ ಅನ್ನುವ ಅಪಪ್ರಚಾರದ ರೀತಿಯಲ್ಲಿ ಒಂದು ಕತೆ ಹುಟ್ಕೊಂಡ್ಬಿಡ್ತು. ಇತಿಹಾಸದಲ್ಲಿ ರಾಧೆ ಇರಲಿಲ್ಲ. ಬ್ರಹ್ಮವೈವರ್ತಕ ಪುರಾಣದಲ್ಲಿ ರಾಧೆಯ ಒಂದು ಕಲ್ಪನೆ ಬರುತ್ತೆ. ಇತ್ತೀಚೆಗೆ ತೀರಿ ಹೋದ ಹಿರಿಯ ಸ್ವಾಮಿಗಳಾದ ಹರ್ಷಾನಂದರು ಪುರಾಣಗಳ ಬಗ್ಗೆ ಒಂದು ಪುಸ್ತಕ ಬರೀತಾರೆ, ಅದರಲ್ಲಿ ಬ್ರಹ್ಮವೈವರ್ತಕ ಪುರಾಣದ ಬಗ್ಗೆ ಬರೀತಾರೆ. ಅದರಲ್ಲಿ ಅವರು ಬರೀತಾರೆ, ರಾಧೆಯ ಕಲ್ಪನೆ ಬಂದದ್ದು ಬ್ರಹ್ಮವೈವರ್ತಕ ಪುರಾಣದಲ್ಲಿ. ಇದು ಸಾಧಾರಣ 12ನೇ ಶತಮಾನದಲ್ಲಿ ಬರೆದ ಪುಸ್ತಕ ಇದು, ಈ ಪುರಾಣ ಇದು. ಕಾರಣ ಏನು ಅಂತಂದ್ರೆ, ಆ ಕಾಲದಲ್ಲಿರುವ ಇಲ್ಲಿ ಆಡಳಿತ, ಮುಸ್ಲಿಂ ಆಡಳಿತದಲ್ಲಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕಾಗಿ ತಮ್ಮ ದೇವಸ್ಥಾನಗಳು, ಗುಡಿಗಳು ತಮ್ಮ ಧರ್ಮವನ್ನ, ತಮ್ಮ ರೀತಿಯನ್ನ, ರಿವಾಜುಗಳನ್ನು ಉಳಿಸ್ಲಿಕ್ಕಾಗಿ ಪ್ರಯತ್ನ ಮಾಡುತ್ತಿದ್ದ ಕಾಲದಲ್ಲಿ ಒಂದು ಭರವಸೆ ಬೇಕಾಗಿತ್ತು. ಅದಕ್ಕಾಗಿ ದೇವ ಅತ್ಯಂತ ಪ್ರಿಯನಾದರೆ ತಮ್ಮ ಜೊತೆಯಲ್ಲೇ ಇರ್ತಾನೆ ಅನ್ನುವ ಭರವಸೆ ಬೇಕಾಗಿತ್ತು. ಅದಕ್ಕಾಗಿ ರಾಧೆಯ ಪಾತ್ರ ಬಂದಿರಬೇಕು ಅಂತ ಬರೀತಾರೆ. ಆದರೆ ಇದರಿಂದ ಆದ ತಪ್ಪು ಎಷ್ಟು? ಪಾಶ್ಚಿಮಾತ್ಯ ಪಾದ್ರಿಗಳು ನಿಮ್ಮ ಕೃಷ್ಣ ರಾಧೆಯ ಒಟ್ಟಿಗೆ ಇದ್ದವನು ಅನ್ನೋ ಒಂದೇ ಒಂದು ಅಪಪ್ರಚಾರವನ್ನು ಮಾಡ್ತಾ 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 ಎಷ್ಟೊಂದು ಮತಾಂತರ ಮಾಡಿರಬಹುದು. ಇನ್ನೊಂದು ವಿಷಯ, ಕೃಷ್ಣ ಗೋಕುಲದಲ್ಲಿದ್ದದ್ದು 12ನೇ ವರ್ಷದಲ್ಲಿ ಗೋಕುಲದಿಂದ ಆತ ಹೊರಟ, ಆಮೇಲೆ ಆತ ಗೋಕುಲಕ್ಕೆ ಬರಲಿಲ್ಲ. ಆಮೇಲೆ ಅವನ ಜೀವನದಲ್ಲಿ ರಾಜಕಾರಣದ ಕರ್ತವ್ಯ ಬಂತು, ಯುದ್ಧದ ರೀತಿ ಬಂತು, ಇದೆಲ್ಲವನ್ನ ನಿಭಾಯಿಸಿದ ಕೃಷ್ಣ. ಆ 12 ವರ್ಷದ ಮಗುವು ಇವತ್ತಿನಲ್ಲಿ ಹೇಳುವ ರಾಧೆಯ ಮತ್ತು ಅವನ ಸಂಬಂಧ, ಉಳಿದ ಗೋಪಿಯರ ಜೊತೆಯಲ್ಲಿ ಅವನ ಸಂಬಂಧ ಈ ರೀತಿ ಆಪಾದನೆ ಮಾಡುವಂತ ರೀತಿಯಲ್ಲಿ ಇದ್ದಿತ್ತ ಇವತ್ತಿನ ದಿನ? ಹೌದು, 12 ವರ್ಷದ ಮಗು ಇವತ್ತು ಮಗುವಲ್ಲ, ತರುಣನೇ. ಬಾಲ್ಯದಿಂದ ಒಂದೇ ಸಮ ತರುಣನಾಗುವ ರೀತಿಯ ವಾತಾವರಣ ಇವತ್ತಿಲ್ಲಿದೆ. ಟಿವಿ ಇರ್ಬೋದು, ಸಿನಿಮಾಗಳಿರ್ಬೋದು, ಫೇಸ್ಬುಕ್ ಇರ್ಬೋದು, ಇದರ ಮೂಲಕ ಬಾಲಕ ಕಿಶೋರಾವಸ್ಥೆಯನ್ನು ತಳೆಯದೆ ನೇರವಾಗಿ ತರುಣ ಆಗಿಬಿಡ್ತಾನೆ ಮನಸ್ಸಿನಿಂದ. ಆದರೆ ಆ ಕೃಷ್ಣ ಒಂದು ಹಳ್ಳಿಯಲ್ಲಿದ್ದ ಮಗು, 12 ವರ್ಷದವರೆಗಿನ ಮಗು, ಅವನ ರಾಧೆ ಮತ್ತು ಗೋಪಗೋಪಿಯರೊಟ್ಟಿಗೆ ಅವನಿದ್ದ ಕಾಲ ಸಾಧಾರಣ 9, 10, 11ನೇ ವರ್ಷ. ಹಳ್ಳಿಯ ಮುಗ್ಧ ಬಾಲಕ, ಅವನ ಮೇಲೆ ಇವತ್ತಿನ ಈ ರೀತಿಯ ಆಪಾದನೆಯನ್ನು ಮಾಡುವ ಅಗತ್ಯವೇ ಇರಲಿಲ್ಲ. 12ನೇ ವರ್ಷದಲ್ಲಿ ಅಕ್ರೂರ ಮಥುರೆಯಿಂದ ಬರ್ತಾನೆ, ನಿಮ್ಮ ಸೋದರ ಮಾಮ ಕಂಸ ನಿಮ್ಮನ್ನು ಕರೀತಾ ಇದ್ದಾನೆ ಅಂತ ಬಲರಾಮನನ್ನು ಮತ್ತು ಕೃಷ್ಣನನ್ನು ಕರ್ಕೊಂಡು ಹೋಗ್ತಾನೆ. 12ನೇ ವರ್ಷದಲ್ಲಿ ಹೋದ ಕೃಷ್ಣ ಮತ್ತೆ ಗೋಕುಲಕ್ಕೆ ಬರುವುದಿಲ್ಲ. 12 ವರ್ಷದಲ್ಲಿ ಆತ ಮಾಡಿದ ರೀತಿಯೇ ಬೇರೆ, ಆಮೇಲೆ ತೋರಿಸಿದ ಅವನ ಜೀವನದ ರೀತಿಯೇ ಬೇರೆ. ಗೋಪ ಗೋಪಿಯರನ್ನು ಮರ್ತ, ಗೋವುಗಳನ್ನು ಮರ್ತ, ಕೊಳಲನ್ನು ಮರ್ತ, ಆಮೇಲೆ ಅವನ ಕೈಯಲ್ಲಿ ಬಂದದ್ದು ಪಾಂಚಜನ್ಯ ಶಂಖ ಮತ್ತು ಸುದರ್ಶನ ಚಕ್ರ. ಯುದ್ಧ, ರಾಜಕಾರಣದ ತಂತ್ರಗಳು, ವ್ಯೂಹಗಳು,
ಸಜ್ಜನರನ್ನು ಜೊತೆಯಾಗಿಸುವ ರೀತಿಗಳು ಇದೇನೇ ಕೃಷ್ಣನ ಜೀವನ ಆಗಿಬಿಡಿತು. ಆಗ ಕಂಸನನ್ನು ಕೊಂದ ಮೇಲೆ ತಾಯಿಯನ್ನು ಮೊದಲ ಬಾರಿ ಕಂಡದ್ದು ಕೃಷ್ಣ 12ನೇ ವರ್ಷದಲ್ಲಿ. ಕೃಷ್ಣ ಒಂದು ಅಂದುಕೊಂಡ, ಸಜ್ಜನರನ್ನು ಕೇಂದ್ರವಾಗಿರಿಸಿಕೊಂಡು ಅವರ ಮುಖಾಂತರ ಜನರನ್ನ ಸೇರಿಸಿ ರಾಜಕಾರಣವನ್ನು ಅವರ ಸುತ್ತ ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರ ಮಾಡಿದ. ಅದಕ್ಕಾಗಿ ಆತ ದ್ರೌಪದಿಯ ಸ್ವಯಂವರಕ್ಕೆ ಹೋದ. ಅಲ್ಲಿವರೆಗೆ ಆತ ಪಾಂಡವರನ್ನ ಭೇಟಿಯಾಗಿರಲೇ ಇಲ್ಲ. ಪಾಂಡವರೇನು ಅವನಿಗೆ ದೂರದವರಲ್ಲ, ಸೋದರತ್ತೆ ಮಕ್ಕಳು, ತಂದೆ ವಸುದೇವನ ತಂಗಿ ಕುಂತಿ, ಕುಂತಿಯ ಮಕ್ಕಳು ಪಾಂಡವರು, ಅಂದ್ರೆ ಸೋದರತ್ತೆಯ ಮಕ್ಕಳು. ಅಲ್ಲಿ ಅವನಿಗೆ ಏನು ಆಸಕ್ತಿ ಅಂದ್ರೆ ದ್ರೌಪದಿಯನ್ನು ಮದುವೆಯಾಗುವವರು ಯಾರು ಅಂದ್ರೆ ಸಜ್ಜನ ಶಕ್ತಿಯ ಕೆಲವು ರಾಜ್ಯಗಳಿತ್ತು. ಒಂದು ದ್ರುಪದನ ಪಾಂಚಾಲ, ಇನ್ನೊಂದು ವಿರಾಟನ ರಾಜ್ಯ. ಈ ದ್ರುಪದನ ಪಾಂಚಾಲ ದೇಶ ಯಾರ ಕೈಗೆ ಸಿಗಬಹುದು? ಅಲ್ಲಿಗೆ ಬಂದವನು, ಮದುವೆಯಾಗಲಿಕ್ಕೆ ಬಂದವರು ದುರ್ಯೋಧನ, ಕರ್ಣ, ಜಯದ್ರಥ ಇಂಥವರೆಲ್ಲ ಮದುವೆಯಾಗಬೇಕು ಅಂತ ಬಂದಿದ್ರು. ಕೃಷ್ಣ ಅಲ್ಲಿ ಪ್ರೇಕ್ಷಕನಾಗಿ ಬರ್ತಾನೆ. ಅಲ್ಲಿ ಅರ್ಜುನ ಗೆಲ್ತಾನೆ, ದ್ರೌಪದಿಯನ್ನ ಸ್ವಯಂವರ ಮಾಡ್ಕೊಳ್ತಾನೆ, ಕರ್ಕೊಂಡು ಬರ್ತಾನೆ. ಆಗ್ಲೇನೆ ಸಂಶಯ ಬಂತು ಕೃಷ್ಣನಿಗೆ, ಈ 5 ಜನ ಬ್ರಾಹ್ಮಣರ ವೇಷದಲ್ಲಿದ್ದವರು ಬ್ರಾಹ್ಮಣರಲ್ಲ, ಇವರು ಯಾರೋ ಇರಬೇಕು, ಪಾಂಡವರೇ ಇರಬೇಕು ಅಂತ ಅನಿಸುತ್ತೆ ಅವನಿಗೆ. ಅವರ ಹಿಂದೆನೆ ಬರ್ತಾನೆ, ಅವರಿರುವ ಕುಂಬಾರನ ಮನೆಗೆ ಬರ್ತಾನೆ. ಅಲ್ಲಿ ಪಾಂಡವರು ಅಂದಾಗ ಒಮ್ಮೆ ನಿಟ್ಟಿಸಿರು ಬಿಡ್ತಾನೆ ಕೃಷ್ಣ. ಜಗತ್ತು ಉಳಿಯಿತು, ಸಜ್ಜನರು ಉಳಿದ್ರು ಅಂತ ಅನಿಸುತ್ತೆ ಅವನಿಗೆ. ಅಲ್ಲಿ ಅವನು ತನ್ನನ್ನು ಗುರುತು ಮಾಡಿಕೊಡ್ತಾನೆ, ನಾನು ವಾಸುದೇವ ಕೃಷ್ಣ ಅಂತ ಹೇಳ್ತಾನೆ ಪಾಂಡವರಿಗೆ. ಅಲ್ಲಿಂದ ಪ್ರಾರಂಭ ಆಯಿತು ಪಾಂಡವ ಮತ್ತು ಕೃಷ್ಣನ ಸಂಬಂಧ. ಮಮ ಪ್ರಾಣ ಹಿ ಪಾಂಡವ ಅಂತ ಕೃಷ್ಣ ಒಂದ್ಸರ್ತಿ ಹೇಳ್ತಾನೆ, ನನ್ನ ಪ್ರಾಣನೇ ಪಾಂಡವರಂದ್ರೆ ನನ್ನ ಪ್ರಾಣನೇ ಅಂತ ಹೇಳ್ತಾರೆ. ಈ ಸಂಬಂಧ ಮುಂದೆ ಬಲಿಷ್ಠವಾಗುತ್ತೆ, ಅದು ಈ ದೇಶದ ರಕ್ಷಣೆ, ರಾಷ್ಟ್ರದ ರಕ್ಷಣೆ ಮಾಡುತ್ತೆ ಮತ್ತು ಕೃಷ್ಣ ರಾಷ್ಟ್ರ ಪುರುಷ ಆಗಿಬಿಡ್ತಾನೆ. ಪಾಂಡವರನ್ನ ವೀರರು ಶೂರರು ಅಂತ ಜಗತ್ತಿಗೆ ತೋರಿಸಬೇಕಾಗುತ್ತೆ. ಅದಕ್ಕಾಗಿ ರಾಜಸೂಯ ಯಾಗವನ್ನು ಮಾಡಿಸ್ತಾನೆ. ಅದರ ಮೊದಲು ಜರಾಸಂಧನನ್ನ ಪಾಂಡವರ ಕೈಯಲ್ಲಿ ಕೊಲ್ತಾನೆ, ಆಮೇಲೆ ರಾಜಸೂಯ ಯಾಗ ಪ್ರಾರಂಭ ಆಗುತ್ತೆ. ಇಡೀ ಜಗತ್ತಿನ ರಾಜರನ್ನು ಗೆದ್ದು ಅರ್ಜುನ ಮತ್ತು ನಕುಲ ಸಹದೇವರು ಬರ್ತಾರೆ. ಧನ ಕನಕ ಎಲ್ಲ ಸಿರಿ ಸಂಪತ್ತುಗಳು ಇಂದ್ರಪ್ರಸ್ಥದಲ್ಲಿ ಸೇರುತ್ತೆ. ರಾಜಸೂಯ ಯಾಗ ಪ್ರಾರಂಭ ಆಗುತ್ತೆ. ಯಾಗದಲ್ಲಿ ಒಳಗೆ ಚರ್ಚೆ ನಡೀತಾ ಇರುತ್ತೆ, ಡಿಸ್ಕಷನ್ ನಡೀತೆ. ಏನು ಅಂತಂದ್ರೆ ಮೊದಲನೆಯ ಪೂಜೆ ಯಾರಿಗೆ ಅಂತ. ಮೊದಲನೆಯ ಪೂಜೆ ಮಾಡಬೇಕು ಅಂತಾದ್ರೆ ಗೌರವ ತೋರಿಸ್ಬೇಕಾದ್ರೆ ಅದು ಕೃಷ್ಣ ಬಿಟ್ಟು ಬೇರೆ ಯಾರಿಗೂ ಅಲ್ಲ ಅಂತ ಭೀಷ್ಮ ಅಲ್ಲಿ ಹೇಳ್ತಾ ಇರ್ತಾನೆ ಧರ್ಮರಾಜನಿಗೆ. ಶಿಶುಪಾಲ ಬೈತಾ ಇದ್ದಾನೆ ಕೃಷ್ಣನಿಗೆ ಯಾಕೆ ಕೊಡ್ತೀರಿ ಅಂತ. ಭೀಷ್ಮ ಒಂದೊಂದೇ ಕಾರಣವನ್ನು ಹೇಳ್ತಾ ಇದ್ದಾನೆ. ಆಗ ಕೃಷ್ಣ ಇದ್ದದ್ದು ಎಲ್ಲಿ ಅಂತಂದ್ರೆ ಜಗತ್ತಿನ ರಾಜ ಮಹಾರಾಜರು ರಥದಲ್ಲಿ ಬಂದಿದ್ರಲ್ಲ, ಆ ರಥಗಳನ್ನು ನಿಲ್ಲಿಸಿ ಕುದುರೆಗಳನ್ನು ಬಿಚ್ಚಿ ಕುದುರೆಗಳ ಬೆನ್ನ ಮೇಲೆ ನೀರು ಹಾಕಿ ಅವುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಿ ರಥಗಳನ್ನು ಪಾರ್ಕ್ ಮಾಡುವ ಕೆಲಸವನ್ನ ಕೃಷ್ಣ ಮಾಡ್ತಾ ಇದ್ದ. ಬಂದವರ ಕಾಲಿಗೆ ನೀರು ಹಾಕಿ ಕೈ ತೊಳೆಯಲಿಕ್ಕೆ ನೀರನ್ನು ಕೊಡುವ ಕೆಲಸ ಮಾಡ್ತಾ ಇದ್ದ. ಒಳಗೆ ಚರ್ಚೆ ಆಗ್ತಿತ್ತು ಮೊದಲನೆಯ ಗೌರವ ಯಾರಿಗೆ ಕೊಡಬೇಕು ಅಂತ. ಊಟ ತಿಂಡಿ ಮಾಡಿದ ಉಪಾಹಾರ ಮಾಡಿದ ರಾಜರ ಕೈಗೆ ಎಂಜಲು ಕೈಗೆ ನೀರನ್ನು ಹಾಕುವ ಕೆಲಸ ಕೃಷ್ಣ ಮಾಡ್ತಾ ಇದ್ದ. ಇದು ಕೃಷ್ಣನ ಸರಳತೆ. ತಾನು ಯಾರ ಸ್ನೇಹದಲ್ಲಿದ್ದೀನಿ ಆ ಸ್ನೇಹಕ್ಕಾಗಿ ತನ್ನನ್ನು ತಾನು ಮರೆತು ತನ್ನ ವ್ಯಕ್ತಿತ್ವವನ್ನು ಮರೆತು ಕೆಲಸ ಮಾಡುವುದು ಸಾಧ್ಯವೇ, ಅಂತಹ ಒಂದು ಸ್ನೇಹ ಇರ್ಲಿಕ್ಕೆ ಸಾಧ್ಯವೇ ಅನ್ನುವುದನ್ನ ಕೃಷ್ಣನ ಜೀವನದಲ್ಲಿ ನಾವು ನೋಡಬಹುದು. ಧರ್ಮಿಷ್ಠರ ಸಜ್ಜನರ ಮೈಯನ್ನು ಮುಟ್ಟುವ ಶಕ್ತಿ ದುಷ್ಟರಿಗೆ ಇರಬಾರದು. ಇದು ಕೃಷ್ಣನ ಇನ್ನೊಂದು ರೀತಿ. ರಾಜಕಾರಣದಲ್ಲಿ ಹೆಣ್ಣು ಮಕ್ಕಳ ನೋವನ್ನ ಅವರ ಕಣ್ಣೀರನ್ನ ಅರ್ಥ ಮಾಡಿಕೊಂಡವನು. ಆ ಅಳು ಇರಬಾರದು, ಆ ಕಣ್ಣೀರು ನೆಲಕ್ಕೆ ಬೀಳಬಾರದು ಅಂತ ಪ್ರಯತ್ನ ಮಾಡಿದವನು ಕೃಷ್ಣ. ರಾಜಕಾರಣದಲ್ಲಿ ಮೊದಲ ರಾಜಕಾರಣಿ ಹೆಣ್ಣು ಮಕ್ಕಳ ನೋವನ್ನು ಅರ್ಥ ಮಾಡಿಕೊಂಡವನು.
ಆ ದಿನ ಶಕುನಿ ಜೂಜಾಡ್ಲಿಕ್ಕೆ ಕರೀತಾನೆ. ಪಗಡೆ ಆಟ ಪ್ರಾರಂಭ ಆಗುತ್ತೆ. ಶಕುನಿ ಒಂದೊಂದೇ ದಾಳವನ್ನು ಹಾಕ್ತಾ ಇದ್ದಾನೆ, ಒಂದೊಂದು ದಾಳದಲ್ಲೂ ಗೆಲ್ತಾ ಇದ್ದಾನೆ. ರಾಜ್ಯ ಹೋಯ್ತು, ಸೈನ್ಯ ಹೋಯ್ತು, ಬೊಕ್ಕಸ ಹೋಯ್ತು. ಧರ್ಮರಾಜ ಎಂಥ ಮೂರ್ಖ, ತನ್ನ ತಮ್ಮಂದಿರನ್ನು ಒಬ್ಬೊಬ್ಬರನ್ನಾಗಿ ಪಣಕ್ಕಿಡ್ತಾನೆ, ಸೋಲ್ತಾನೆ. ತನ್ನನ್ನು ಪಣಕ್ಕಿಡ್ತಾನೆ, ಸೋಲ್ತಾನೆ. ಆದರೂ ಪಗಡೆಯ ಆ ಹುಚ್ಚು ನಿಲ್ಲಿಲ್ವಲ್ಲ ಮೂರ್ಖನಿಗೆ. ಶಕುನಿ ಕೇಕೆ ಹಾಕ್ತಾನೆ. ಧರ್ಮರಾಜ ಹೇಳ್ತಾನೆ, ಮುಗೀತು, ನನ್ನ ಹತ್ರ ಇನ್ನೇನೂ ಇಲ್ಲ ಅಂತಾನೆ. ಶಕುನಿ ಇಲ್ಲಿಲ್ಲ, ಇನ್ನೊಂದು ಮಾಣಿಕ್ಯ ಇದೆ ನಿನ್ನ ಹತ್ರ, ರತ್ನ ಇದೆ ಅಂತಾನೆ. ಯಾವುದು? ದ್ರೌಪದಿ ಅಂತಾನೆ ಶಕುನಿ. ಈ ಮೂರ್ಖ ದ್ರೌಪದಿಯನ್ನು ಪಣಕ್ಕಿಟ್ಬಿಟ್ನಲ್ಲ. ದಾಳ ಹಾಕ್ತಾನೆ ಶಕುನಿ, ಮತ್ತೆ ಗೆಲ್ತಾನೆ. ಇಡೀ ಸಭೆ ನೀರವ ಆಗಿಬಿಡುತ್ತೆ, ನಿಶ್ಶಬ್ದ ಆಗಿಬಿಡುತ್ತೆ. ಕುರುಡ ಧೃತರಾಷ್ಟ್ರ ಕೇಳ್ತಾನಂತೆ, ದ್ರೌಪದಿಯನ್ನು ಗೆದ್ದ ಶಕುನಿ ಅಂತ. ಹೌದು, ಗೆದ್ದ. ದುರ್ಯೋಧನ ಕೇಕೆ ಹಾಕ್ತಾನೆ, ಕರ್ಣ ಗಲಗಲಿಸಿ ನಗ್ತಾನೆ. ಶಕುನಿ ಹೇಳ್ತಾನೆ, ದ್ರೌಪದಿ ಇನ್ನು ದಾಸಿ, ಇನ್ನು ಆಕೆ ರಾಣಿ ಅಲ್ಲ, ಎಳ್ಕೊಂಡು ಬಾ ಅಂತ ಹೇಳ್ತಾನೆ. ಒಬ್ಬ ಸೈನಿಕ ಹೋಗ್ತಾನೆ, ದ್ರೌಪದಿ ಅಂತಃಪುರಕ್ಕೆ ಹೋಗ್ತಾನೆ ಬರಬೇಕಂತೆ. ಇಲ್ಲಿಲ್ಲ, ನಾನು ಬರುವುದಿಲ್ಲ, ಇಲ್ಲ ಕರ್ಕೊಂಡು ಎಳ್ಕೊಂಡು ಬರಬೇಕು ಅಂತ ಹೇಳಿದ್ದಾನೆ ಅಂತಾನೆ. ದ್ರೌಪದಿ ಹೇಳ್ತಾಳೆ, ಈ ಮೂರ್ನಾಲ್ಕು ದಿನದಲ್ಲಿ ನಾನು ಹೊರಗೆ ಬರುವ ಹಾಗಿಲ್ಲ, ಹೇಳು ನಿಮ್ಮ ರಾಜನಿಗೆ ಅಂತಾನೆ. ಸೈನಿಕ ಮತ್ತೆ ಬಂದು ಆಸ್ಥಾನದಲ್ಲಿ ಹೇಳ್ತಾನೆ. ಕರ್ಣ ಕೇಕೆ ಹಾಕಿ ಹೇಳ್ತಾನೆ ದುಶ್ಯಾಸನಿಗೆ, ನೀನು ಹೇಳ್ಕೊಂಡು ಬಾ ಆ ದಾಸಿಯನ್ನ ಅಂತ ಹೇಳ್ತಾನೆ. ದುಶ್ಯಾಸನ ಹೋಗ್ತಾನೆ. ಮತ್ತೆ ದ್ರೌಪದಿ ಅದೇ ಮಾತು ಹೇಳ್ತಾಳೆ, ಈ ದಿನಗಳಲ್ಲಿ ನಾನು ಹೊರಗೆ ಬರುವ ಹಾಗಿಲ್ಲಮ್ಮ ಅಂತ. ಜನಪನ ಅನುಜನಲೇ ನೀನು, ನೀನು ನಮ್ಮ ರಾಜನ ತಮ್ಮ ಅಲ್ವಾ, ಮೈದುನ ಅಲ್ವಾ ನೀನು, ಅರ್ಥ ಆಗೋದಿಲ್ವಾ ಅಂತ ಹೇಳ್ತಾನೆ. ದುಶಾಸನ ಹೇಳ್ತಾನೆ ಅತ್ತಿಗೆಗೆ, ಮಹಾರಾಣಿಗೆ ಹೇಳ್ತಾನೆ, ಪುಷ್ಪವತಿಯಾದರೆ ಫಲವತಿಯಾಗಲು ಬಾ ಕುರುರಾಯ ಭವನದೊಳಗೆ ಅಂತಾನೆ. ಆಹ, ಎಂತ ಅನ್ಯಾಯ, ಎಂತ ಒಂದು ಅತ್ಯಾಚಾರ ಆ ಕಾಲದಲ್ಲಿ ನಡೆಯಿತು. ಒಂದು ಹೆಣ್ಣು ಮಗುವಿನ ಮೇಲೆ ಎಳ್ಕೊಂಡು ಬರ್ತಾನೆ. ಎಳ್ಕೊಂಡು ಬಂದು ಇಡೀ ಸಭೆ ಸೂಜಿ ಬಿದ್ದರೆ ಶಬ್ದ ಆಗುವಂತಹ ನೀರವತೆ, ದ್ರೌಪದಿಯ ಮಾತು ಮಾತ್ರ ಕೇಳುತ್ತೆ. ದ್ರೌಪದಿ ಕೇಳ್ತಾಳೆ, ಇದು ಸಭೆ ಅಂದರೆ ಹಿರಿಯರಿರಬೇಕು, ಬುದ್ಧಿವಂತರಿರಬೇಕು, ಜ್ಞಾನಿಗಳಿರಬೇಕು, ಇಲ್ದಿದ್ರೆ ಅದೊಂದು ಗುಂಪು ಅಷ್ಟೇ ಅಂತ ಹೇಳ್ತಾಳೆ. ಯಾರು ಒಂದು ಮಾತನ್ನು ಹೇಳುವವರಿಲ್ವಲ್ಲ. ಭೀಷ್ಮ ಇದ್ದಾರೆ, ದ್ರೋಣರಿದ್ದಾರೆ, ಧೃತರಾಷ್ಟ್ರ, ಗಾಂಧಾರಿ, ವಿದುರ ಎಲ್ಲರೂ ಇದ್ದಾರೆ, ಒಬ್ಬ ಮಾತ ಎತ್ತಲಿಲ್ವಲ್ಲ. ಆ ಹೆಣ್ಣು ಮಗು ಏಕಾಕಿಯಾಗಿಬಿಟ್ಲಲ್ಲ, ಏಕಾಕಿಯಾಗಿಬಿಟ್ಲು. ಅವಳ ನಿಟ್ಟಿಸಿರು, ಅವಳ ಅಳು ಮಾತ್ರ ಸಭೆಯಲ್ಲಿ ಕೇಳುತ್ತೆ, ಉಳಿದೆಲ್ಲ ನೀರವ. ಭೀಷ್ಮರ ಹತ್ರ ಕೇಳ್ತಾಳೆ ದ್ರೌಪದಿ, ಮೊದಲು ಸೋತ ರಾಜ ಯುಧಿಷ್ಠಿರ ಮತ್ತೆ ನನ್ನನ್ನ ಪಣಕ್ಕಿಡ್ಲಿಕ್ಕೆ ಸಾಧ್ಯವಾ ಹೇಳಿ ತಾತ ಅಂತ ಹೇಳ್ತಾಳೆ. ಭೀಷ್ಮ ಹೇಳ್ಬೇಕಾಗಿತ್ತಲ್ಲ ಅವಾಗ, ತಪ್ಪು ಇದು, ಒಂದು ಹೆಣ್ಣು ಮಗುವನ್ನು ಈ ತರ ಅವಮಾನ ಮಾಡಬಾರ್ದು ಅಂತ ಹೇಳ್ಬೇಕಾಗಿತ್ತಲ್ಲ. ಆತ ಹೇಳ್ತಾನೆ, ಇದನ್ನ ನೀನು ಯುಧಿಷ್ಠಿರನ ಹತ್ರನೇ ಕೇಳ್ಬೇಕಮ್ಮ, ಆತ ಧರ್ಮರಾಜ ಅಂತ ಹೇಳ್ತಾನೆ. ನಮ್ಮ ಊರಲ್ಲಿ ಪಂಚಾಯಿತಿ ನಡೆಯುತ್ತೆ, ಹಳ್ಳಿಯಲ್ಲಿ ರಾತ್ರಿಡೀ ಪಂಚಾಯಿತಿ ನಡೆಯುತ್ತೆ. ನಾವು ಮಕ್ಕಳು ಆ ಪಂಚಾಯಿತಿಯ ಫಲಿತಾಂಶ ಕೇಳೋಣ, ರಿಸಲ್ಟ್ ಕೇಳೋಣ ಅಂತ ಕೂತೀವೋ, ರಾತ್ರಿಡೀ ನಡೆಯುತ್ತೆ, ಅಲ್ಲೇ ನಿದ್ರೆ ಮಾಡ್ತೀವಿ. ಬೆಳಿಗ್ಗೆ 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 ಎಚ್ಚರ ಆಗುತ್ತೆ, ಮತ್ತೆ ಚರ್ಚೆ ನಡೀತಾ ಇದೆ, ಕೊನೆಗೆ ತೀರ್ಮಾನ ಬರುತ್ತೆ. ಅದು ಏನು ಅಂತಂದ್ರೆ, ಅದು ಅಣ್ಣ ತಮ್ಮರ ವ್ಯಾಜ್ಯ. ತೀರ್ಮಾನ ಏನು ಅಂತಂದ್ರೆ, ಅಣ್ಣ ಹೇಳುವುದು ಸತ್ಯವೇ, ಆದರೆ ತಮ್ಮ ಹೇಳುವುದು ಸುಳ್ಳಲ್ಲ. ಇದು ನಮ್ಮ ಹಳ್ಳಿಯ ತೀರ್ಮಾನ. ಭೀಷ್ಮ ಆ ಹಳ್ಳಿಯ ತೀರ್ಮಾನವನ್ನು ಆ ದಿನ ಹೇಳಿಬಿಡ್ತಾನೆ. ಇದನ್ನ ಇನ್ನು ತಡ ಮಾಡಬಾರ್ದು ಅಂತ ದುಶ್ಯಾಸನ ಎಳಿತಾನೆ ದ್ರೌಪದಿಯನ್ನ. ಗಾಂಧಾರಿ ಹತ್ರ ಓಡ್ತಾಳೆ ದ್ರೌಪದಿ.
ಆಕೆಯಾದರೂ ತನ್ನನ್ನು ರಕ್ಷಣೆ ಮಾಡಬಹುದು ಅಂತ. ಆದರೆ ದುಶ್ಯಾಸನ ಅವಳ ತುರುವನ್ನು ಹಿಡಿದು ಎಳ್ಕೊಂಡ್ಬರ್ತಾನೆ, ಜಡೆಯನ್ನು ಹಿಡಿದು ಎಳ್ಕೊಂಡ್ಬರ್ತಾನೆ, ಜಡೆ ಬಿಚ್ಚಿ ಹೋಗುತ್ತೆ. ಒಂದು ಮಗು, ಒಂದು ಹೆಣ್ಣು ಮಗು, ರಾಜ ಮಹಾರಾಜರ ಆಸ್ಥಾನ, ಅತ್ಯಂತ ಜ್ಞಾನಿಗಳಿದ್ದಾರೆ, ಅಂಥ ಕಡೆಯಲ್ಲಿ ಒಂದು ಅತ್ಯಾಚಾರ ಈ ಥರದಲ್ಲಿ ನಡೆಯುತ್ತೆ. ದ್ರೌಪದಿ ಹೇಳ್ತಾಳೆ, ಪತಿಗಳೈವರು ನನ್ನನ್ನು ಮಾರಿ ಧರ್ಮವನ್ನು ಕೊಂಡರೈ ಅಂತ. ಧರ್ಮಿಷ್ಠರು ಅಂತ ತೋರಿಸ್ಲಿಕ್ಕಾಗಿ ದ್ರೌಪದಿಯನ್ನ ಕೈಬಿಡ್ಲಿಕ್ಕೂ ಸಿದ್ಧರಾದ್ರಲ್ಲ ಈ 5 ಜನ. ಕರ್ಣ ಹೇಳ್ತಾನೆ, ಈ ಷಂಡ 5 ಜನರನ್ನು ಬಿಟ್ಟು ನೀನು ಕೌರವರಲ್ಲಿ ಒಬ್ಬನನ್ನು ಮದುವೆಯಾಗು, ಖುಷಿಯಲ್ಲಿ ಇರ್ತೀಯಾ ಅಂತ ಕರ್ಣ ಹೇಳ್ತಾನೆ. ದುರ್ಯೋಧನ ವ್ಯಾಸರೇ ಬರೀತಾರೆ, ತನ್ನ ತೊಡೆ ಮೇಲೆ ಬಂದು ಕೂತ್ಕೋ ಅಂತ ದ್ರೌಪದಿಗೆ ಹೇಳ್ತಾನೆ. ಅಷ್ಟು ಅಲ್ಲದೆ ಇನ್ನೂ ಮುಂದುವರೆದು ತನ್ನ ಪಂಚೆಯನ್ನು ಸರಿಸಿ ಇಡೀ ಆಸ್ಥಾನಕ್ಕೆ ತೋರಿಸ್ತಾನೆ, ದ್ರೌಪದಿಗೆ ತೋರಿಸ್ತಾನೆ, ಬಾ ಅಂತಾನೆ. ಇಂತಹದ್ದೊಂದು ಅನ್ಯಾಯ ಇವತ್ತಿಗೂ ನಡೀಲಿಕ್ಕೆ ಸಾಧ್ಯವೇ ಇಲ್ಲ? ಇಲ್ಲ. ಕೊನೆಗೆ ದ್ರೌಪದಿ ಹೇಳ್ತಾಳೆ, ಅಣ್ಣ ದುಶ್ಯಾಸನ ಅವಳು ಉಟ್ಟ ಬಟ್ಟೆಯನ್ನು ಎಳಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ದ್ರೌಪದಿ, ಅಣ್ಣ ವಾಸುದೇವ ಕೃಷ್ಣ ನೀನು ನನ್ನ ಕೈ ಬಿಟ್ಟಿಯಾ ಅಂತ ಅಳ್ತಾಳೆ. ವಾಸುದೇವ ಕೃಷ್ಣನ ಹೆಸರು ಹೇಳಿದೊಡನೆ ದುಶ್ಯಾಸನನ ಕೈಯ ಶಕ್ತಿ ಉಡುಗಿ ಹೋಗುತ್ತೆ. ಇದು ಕೃಷ್ಣ, ಇದು ಕೃಷ್ಣ. ದುಷ್ಟರ ಹೃದಯದಲ್ಲಿ ಮನಸ್ಸಿನಲ್ಲಿ ಭಯವನ್ನ ಹುಟ್ಟಿಸುವಂತಹ ವ್ಯಕ್ತಿ ಕೃಷ್ಣ. ಇಂತಹ ರಾಜಕಾರಣ ಇವತ್ತು ಬೇಕಲ್ವೇ? ಒಂದು ಅನ್ಯಾಯದ ನಡುವೆ ಒಂದು ಸ್ವರ, ಒಂದು ಶಕ್ತಿ ಎದ್ದು ನಿಂತು ಆ ಸ್ಟ್ರಾಂಗ್ ವಿಲ್ ಅಂತ ಹೇಳ್ತೀವಿ, ಅದರ ಮುಖಾಂತರ ಅನ್ಯಾಯವನ್ನು ತೊಡೀತೀನಿ ಅನ್ನುವ ಒಂದು ರಾಜಕಾರಣದ ಶಕ್ತಿ ಇವತ್ತು ಬೇಕಲ್ವೇ? ಇದು ಕೃಷ್ಣ, ಇದು ಕೃಷ್ಣ. ವನವಾಸಕ್ಕೆ ಹೋಗ್ತಾರೆ. ಇಷ್ಟೆಲ್ಲ ಆದ ಮೇಲೆ ಕೂಡ ದ್ರೌಪದಿ ವನವಾಸಕ್ಕೆ 5 ಜನರೊಟ್ಟಿಗೆ ಹೋಗ್ತಾಳೆ. ಹಾಗೆ ನೋಡಿದ್ರೆ ಸುಭದ್ರೆ ದ್ವಾರಕೆಗೆ ಹೋಗ್ಬಿಡ್ತಾಳೆ, ತನ್ನ ತವರು ಮನೆಗೆ ಹೋಗ್ಬಿಡ್ತಾಳೆ. ಆದರೆ ದ್ರೌಪದಿ ಯಾರೂ ಹೇಳಲಿಲ್ಲ ದ್ರೌಪದಿಗೆ ಹೋಗುವಂತ, 5 ಮಂದಿಯ ಒಟ್ಟಿಗೆ ವನವಾಸಕ್ಕೆ ಹೋಗ್ತಾಳೆ. ಕಾರಣ ಇಷ್ಟೇ, ಕೃಷ್ಣನಿಗೆ ಸಂತೋಷ ಆಗುತ್ತೆ, ನಾನು ಪಾಂಡವರ ಜೊತೆಯಲ್ಲಿದ್ದರೆ ಕೃಷ್ಣನಿಗೆ ಸಂತೋಷ ಆಗುತ್ತೆ ಅನ್ನೋದಕ್ಕಾಗಿ ದ್ರೌಪದಿ ವನವಾಸಕ್ಕೆ ಹೋಗ್ತಾಳೆ. ಅಲ್ಲಿಯೂ ಅನ್ಯಾಯ ನಡೀಲಿಲ್ವ? ಜಯದ್ರಥ ಬರ್ತಾನಲ್ಲಿ, ಆತ ದ್ರೌಪದಿಯನ್ನು ಎತ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಮೇಲೆ ಕೌರವರು ಬಂದು ತಮ್ಮ ಶ್ರೀಮಂತಿಕೆಯನ್ನು ತೋರಿಸುವ ಪ್ರಯತ್ನ ಮಾಡ್ತಾರೆ. ಇದೆಲ್ಲವನ್ನ ಸಹಿಸಿ ಆಕೆ ನಿಲ್ತಾಳಲ್ಲ, ಈ ಮೂರ್ಖರ ಕೈಯಲ್ಲಿ ಅವಮಾನವನ್ನ ಸಹಿಸಿಕೊಂಡು ಕೂಡ ತನ್ನ ಗಂಡಂದಿರೊಟ್ಟಿಗೆ ಇರ್ತಾಳಲ್ವ, ಅದು ದ್ರೌಪದಿ. ಕೃಷ್ಣನ ತಂಗಿ ಆಗಲಿಕ್ಕೆ ಯೋಗ್ಯಳಾದ ಕೃಷ್ಣೆ ಆಕೆ, ಕೃಷ್ಣೆ. ಇದು ದ್ರೌಪದಿಯ ರೀತಿ. ಮುಂದೆ ಯುದ್ಧಗಳು ಪ್ರಾರಂಭ ಆಗುತ್ತೆ, ಯುದ್ಧ ಅನ್ನೋದು ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದಾಗ ಪಾಂಡವರು ಹೇಳ್ತಾರೆ ಕೃಷ್ಣನಿಗೆ, 5 ಗ್ರಾಮ ಸಿಕ್ಕಿದ್ರೆ ಸಾಕು ನಮಗೆ, ಅರ್ಧ ರಾಜ್ಯ ಬೇಡ, 5 ಗ್ರಾಮಗಳನ್ನ ಸಂಧಾನದಲ್ಲಿ ಗೆದ್ದು ಒಪ್ಪಿಕೊಂಡು ಬಾ ಅಂತ ಹೇಳ್ತಾನೆ. ಕೃಷ್ಣ ಹೊರಡ್ತಾನೆ, ಭೀಮನ ಹತ್ರ ಕೇಳ್ತಾನೆ, ಭೀಮ ಏನ್ ಮಾಡ್ಲಿ, ಯುಧಿಷ್ಠಿರ 5 ಗ್ರಾಮ ಅಂತ ಹೇಳ್ತಾನೆ, ನಿನ್ನ ಇಚ್ಛೆ ಏನು ಅಂತ. ಭೀಮ ಹೇಳ್ತಾನೆ, ಆ ದಿನ ಪಗಡೆ ಆಟದಲ್ಲಿ ತಡಿಲಿಕ್ಕಾಗದೆ ಎದ್ದು ನಿಂತು ದುಶ್ಯಾಸನನಿಗೆ ಹೇಳಿದ್ದ ಅಂತ, ಇದೇ ಕೈಗಳಿಂದ ನಿನ್ನ ಕರುಳನ್ನು ಬಗೆದು ಅದರ ಹೂ ಮಾಲೆ ಮಾಡಿ ದ್ರೌಪದಿಗೆ ಮುಡಿಸ್ತೀನಿ, ನಿನ್ನ ನೆತ್ತರನ್ನ ಬಗೆದು ಆ ನೆತ್ತರಿನಿಂದ ಅವಳ ತಲೆಯ ಜಡೆಯನ್ನು ಕಟ್ತೀನಿ ಅಂತ ಹೇಳಿದ್ದ. ಆ ಭೀಮ ಇವತ್ತು ಹೇಳ್ತಾನೆ ಕೃಷ್ಣನಿಗೆ, ಅಣ್ಣ ಹೇಳಿದ್ದಾನಲ್ಲ 5 ಗ್ರಾಮ, ಸರಿ ಸರಿ 5 ಗ್ರಾಮ ಸಾಕು ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ನನ್ನ ಕೈಯನ್ನು ನಾನು ಚಿವಿಟ್ಟಿ ನೋಡ್ತಾ ಇದ್ದೀನಿ, ನಾನು ಭೀಮನ ಮಾತನ್ನು ಸರಿಯಾಗಿ ಕೇಳ್ತಾ ಇದ್ದೇನೋ ಇಲ್ವೋ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಮೇರು ಪರ್ವತ ಧೂಳಾಗಬಹುದೇನೋ, ಸಾಗರ ಬತ್ತಿ ಹೋಗಬಹುದೇನೋ,
ಆದರೆ ಭೀಮನ ಬಾಯಲ್ಲಿ ಈ ಮಾತು ಬರುತ್ತೆ ಅಂತ ನಾನು ಅನ್ಕೊಂಡಿಲ್ವಲ್ಲ ಅಂತ ಹೇಳ್ತಾನೆ. ಆಮೇಲೆ ನಕುಲನ ಹತ್ರ ಕೇಳ್ತಾನೆ, ನಕುಲನು ಅದರೇ ಹೇಳ್ತಾನೆ. ಸಹದೇವನ ಹತ್ರ ಕೇಳ್ತಾನೆ, ಸಹದೇವ ಒಬ್ಬನೇ ಒಬ್ಬ. ಯುದ್ಧ ಆಗ್ಬೇಕು ಕೃಷ್ಣ, ಯುದ್ಧ ಆಗ್ಬೇಕು, ಈ ಅನ್ಯಾಯವನ್ನು ತಡಿಲೇಬೇಕು, ಇದಕ್ಕೆ ಕೊನೆ ಮುಟ್ಟಿಸಲೇಬೇಕು ಅಂತ ಹೇಳಿದವನು ಒಬ್ಬನೇ ಒಬ್ಬ ಸಹದೇವ. ಇವರೆಲ್ಲರ ಮಾತನ್ನು ಕೇಳಿ ಹೊರಡ್ತಾನೆ ಹಸ್ತಿನಾವತಿಗೆ ಕೃಷ್ಣ. ದ್ರೌಪದಿ ಬರ್ತಾಳೆ, ತನ್ನ ಜಡೆಯನ್ನು ತೋರಿಸ್ತಾಳೆ. ಈ ಜಡೆಯನ್ನು ನೋಡಿದೆಯಲ್ಲ ಅಣ್ಣ ಅಂತಾಳೆ. ಕೃಷ್ಣ ಹೇಳ್ತಾನೆ, ಹೌದು ನೋಡಿದ್ದೀನಿ, ಮರೆಯುವುದಿಲ್ಲ ಮರೆಯುವುದಿಲ್ಲ. ಆ ದಿನ ಕರ್ಣ ಹಾಕಿದ ಕೇಕೆಯನ್ನು ನಾನು ಮರೆಯುವುದಿಲ್ಲ. ಆ ದಿನ ದುಶ್ಯಾಸನ ಅಟ್ಟಹಾಸವನ್ನು ನಾನು ಮರೆಯುವುದಿಲ್ಲ. ಆ ದುರ್ಯೋಧನ ಆ ದಿನ ತನ್ನ ತೊಡೆಯನ್ನು ತೋರಿಸಿದ್ದನ್ನು ನಾನು ಮರೆಯುವುದಿಲ್ಲ. ಸಂಧಾನ ಲೋಕಕ್ಕಾಗಿ, ಯುದ್ಧ ನಿನಗಾಗಿ, ನೀನು ಮಹಾರಾಣಿ ಆಗ್ತೀಯ, ಅದನ್ನು ನಾನು ಮಾಡಿ ತೋರಿಸ್ತೀನಿ ಅಂತ ಹಸ್ತಿನಾವತಿಗೆ ಹೋಗ್ತಾನೆ. ಯುದ್ಧದ ನಿಶ್ಚಯ ಮಾಡ್ಕೊಂಡು ಬರ್ತಾನೆ. ಯಾರೂ ಇಲ್ಲ ಪಾಂಡವರೊಟ್ಟಿಗೆ, ಒಬ್ಬ ಇದ್ದದ್ದು ವಿರಾಟ, ಇನ್ನೊಬ್ಬ ದ್ರುಪದ, ಎರಡು ಅಕ್ಷೋಹಿಣಿ ಸೈನ್ಯ. ಆ ಎರಡು ಅಕ್ಷೋಹಿಣಿ ಸೈನ್ಯವನ್ನು ಏಳಕ್ಕೆ ಏರಿಸಿದವನು ಕೃಷ್ಣ. ಒಂದೊಂದು ವ್ಯೂಹ, ಒಂದೊಂದು ತಂತ್ರ, ಒಂದೊಂದು ರೀತಿಯಲ್ಲೂ ಕೂಡ, ರಾಜಕಾರಣದ ವ್ಯೂಹದಲ್ಲಿ ಕೂಡ ಕೃಷ್ಣ ಇಡೀ ಯುದ್ಧದ ದಿಗ್ದರ್ಶನ ನಿರ್ದೇಶನವನ್ನು ಮಾಡ್ತಾರೆ. ಶಲ್ಯ ಈಗಿನ ಪಂಜಾಬ್ ಪ್ರದೇಶದಿಂದ ಅಲ್ಲಿಂದ ಹೊರಟು ಬರ್ತಾನೆ, ತನ್ನ ಅಳಿಯಂದಿರ ಸಹಾಯಕ್ಕಾಗಿ ಬರ್ತಾನೆ, ತನ್ನ ಸೈನ್ಯವನ್ನು ಹಿಡ್ಕೊಂಡು ಬರ್ತಾನೆ. ಬರುವಾಗ ಅಲ್ಲಿ ದಾರಿಯಲ್ಲೆಲ್ಲ ಇವತ್ತಿನ ಪೋಸ್ಟರ್ ಏನಂತಾರೆ, ದೊಡ್ಡ ದೊಡ್ಡ ಫಲಕಗಳು ಇರ್ತಾವಲ್ಲ ಆ ಥರ, ಆಗ ಏನಿತ್ತು ಆದರೆ ವ್ಯಾಸರು ಬರೀತಾರೆ, ಶಲ್ಯರಾಜನಿಗೆ ಸುಸ್ವಾಗತ, ಶಲ್ಯರಾಜನಿಗೆ ಹಸ್ತಿನಾವತಿಗೆ ಸುಸ್ವಾಗತ ಅಂತ ಶಲ್ಯನ ಗುಣಗಾನ ಮಾಡ್ತಾ ದೊಡ್ಡ ದೊಡ್ಡ ಪೋಸ್ಟರ್ಗಳು, ಫ್ಲೆಕ್ಸ್ಗಳು, ಅಂದರೆ ಇವತ್ತಿನ ಫ್ಲೆಕ್ಸ್ ಆಗ ಹೇಗಿತ್ತೋ ಗೊತ್ತಿಲ್ಲ. ಶಲ್ಯನಿಗೆ ಬಹಳ ಸಂತೋಷ, ಅದನ್ನು ನೋಡ್ತಾ ನೋಡ್ತಾ ಒಂದು ಮಾತು ಹೇಳಿಬಿಡ್ತಾನೆ, ಆಹಾ ಈ ರೀತಿ ನನ್ನನ್ನು ಗುಣಗಾನ ಮಾಡಿದವರ ಜೊತೆಯಲ್ಲಿ ಯುದ್ಧ ಮಾಡದಿದ್ರೆ ಏನು ಉಪಯೋಗ ಅಂತ ಹೇಳ್ಕೊಂಡು ಬರ್ತಾನೆ. ಆದರೆ ಆದದ್ದೇನು, ಆ ಫ್ಲೆಕ್ಸ್ ಹಾಕಿದ್ದು ದುರ್ಯೋಧನ. ದುರ್ಯೋಧನ ಶಲ್ಯನನ್ನು ಇಂಪ್ರೆಸ್ ಮಾಡಲಿಕ್ಕೆ, ತನ್ನ ಜೊತೆಯಲ್ಲಿ ಸೇರಿಸ್ಕೊಳ್ಳಿಕ್ಕೆ ಮಾಡ್ತಾನೆ. ಶಲ್ಯ ಬರ್ತಾನೆ ಹಸ್ತಿನಾವತಿಗೆ, ಗೊತ್ತಾಗ್ಬಿಡುತ್ತೆ ತಪ್ಪಾಯಿತು ಅಂತ. ಆದರೆ ಕೊಟ್ಟ ಮಾತು ಅಂತ ಒಂದು ಮಾತಿದೆ ಅಲ್ವಾ ಆ ಕಾಲದಲ್ಲಿ, ಕೊಟ್ಟ ಮಾತು ಈ ಫ್ಲೆಕ್ಸ್ ಹಾಕಿದವರೊಟ್ಟಿಗೆ ನಾನು ಇರ್ತೀನಿ ಅನ್ನುವ ಮಾತನ್ನು ಉಳಿಸ್ಬೇಕಲ್ಲ. ಶಲ್ಯ ಕೌರವರ ಜೊತೆಯಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಅವನನ್ನು ವಾಪಸ್ ಕರ್ಬೇಕಾ ಬೇಡವೋ, ಪಾರ್ಟಿ ಚೇಂಜ್ ಮಾಡಬೇಕೋ ಬೇಡವೋ, ಡಿಫೆಕ್ಷನ್ ಇರಬೇಕೋ ಬೇಡವೋ, ಕೃಷ್ಣ ಅಂತ ಹೇಳ್ಬಿಡ್ತಾನೆ. ಬಿಟ್ಟುಬಿಡಿ ಅಂತ. ಹೇಗೆ ಕೃಷ್ಣನಿಗೆ ಟೊಳ್ಳು ಯಾವುದು ಗಟ್ಟಿ ಯಾವುದು ಅಂತ ಗೊತ್ತಿತ್ತು, ಪೈರು ಯಾವುದು ಕಳೆ ಯಾವುದು ಅಂತ ಗೊತ್ತಿತ್ತು. ಶಲ್ಯ ನನ್ನ ಬಿಟ್ಟುಬಿಡಿ ಅಂತ ಹೇಳ್ತಾನೆ. ಅದನ್ನು ಶಲ್ಯ ಅಲ್ಲೂ ತೋರಿಸ್ತಾನೆ. ಏನು ಕೊನೆಗೆ ಶಲ್ಯನನ್ನು ಕರ್ಣನ ಸಾರಥಿಯನ್ನಾಗಿ ಮಾಡಬೇಕಾಗಿ ಬರುತ್ತೆ. ಯಾರೂ ಇಲ್ಲದಿರುವಾಗ ಕರ್ಣ ಸೇನಾಪತಿ ಆದಾಗ ಅವನಿಗೆ ಯಾರು ಸಾರಥಿ ಅಂದರೆ ಶಲ್ಯನನ್ನು ಮಾಡ್ತಾರೆ. ಶಲ್ಯ ಸೈನ್ಯ ಇದು ರಥವನ್ನು ಹಿಡ್ಕೊಂಡು ಕರ್ಣ ಹಿಂದೆ ನಿಂತಿದ್ದಾನೆ, ಯುದ್ಧದ ಉತ್ಸಾಹದಲ್ಲಿ ನಿಂತಿದ್ದಾನೆ, ಏನೋ ಮಾಡ್ತೀನಿ ಅಂತ ಹೊರಟಿದ್ದಾನೆ. ಶಲ್ಯ ರಥವನ್ನು ಹೊರಡಿಸ್ಕೊಂಡು ಬರ್ತಾನೆ, ಕುರುಕ್ಷೇತ್ರದ ಆ ಅಂಗಳಕ್ಕೆ ಬರ್ತಾನೆ. ಕರ್ಣ ಹೇಳ್ತಾನೆ, ಸಾರಥಿ ರಥವನ್ನು ಹಿಡ್ಕೊಂಡು ಆ ಅರ್ಜುನನ ಮುಂದೆ ನಿಲ್ಲಿಸಿಬಿಡು ಅಂತ ಹೇಳ್ತಾನೆ. ಆಗ ಸಾರಥಿ ಆದವನು ಏನು ಹೇಳಬೇಕು, ಹೌದಲ್ಲ ಅರ್ಜುನನ ತಡೀಬಲ್ಲಂತೂ ನೀನು ಒಬ್ಬನೇ ಗಂಡು ಕಣಯ್ಯ, ನಿನ್ನಿಂದ ಮಾತ್ರ ಸಾಧ್ಯ ಇದೆ ಕಣಯ್ಯ ಅಂತ ಹೇಳೋದು ಬಿಟ್ಟು ಕರ್ಣ ಹೇಳ್ತಾನೆ, ಶಲ್ಯ ಹೇಳ್ತಾನೆ, ಯಾಕಯ್ಯ ಸಾಯ್ಲಿಕ್ಕೆ ಅಷ್ಟೊಂದು ಅರ್ಜೆಂಟು, ಒಂದು 100 ಜನರನ್ನು 200 ಜನರನ್ನು ಕೊಂದು ಬಿಡು, ಆಮೇಲೆ ಅರ್ಜುನನ ಮುಂದೆ ಬಂದು ನಿಲ್ಲಿಸ್ಬಿಡ್ತೀನಿ, ಆಮೇಲೆ ಸಾಯಿವೆ ಅಂತೆ. ಇದನ್ನು ಹೇಳುದಾ, ಇದು ಗೊತ್ತಿತ್ತು ಕೃಷ್ಣನಿಗೆ. ಒಬ್ಬೊಬ್ಬನ ವ್ಯಕ್ತಿತ್ವದ ರೀತಿ ಅರ್ಥ ಮಾಡಿಕೊಂಡ ಅತಿದೊಡ್ಡ ಮ್ಯಾನೇಜ್ಮೆಂಟ್, ಒಬ್ಬ ಮ್ಯಾನೇಜರು ಕೃಷ್ಣ. ಶಲ್ಯನಿಂದಾಗಿ ಆಗುವ ಅನಾಹುತವನ್ನು ತಡೆದುಬಿಟ್ಟ. ಅದೇ ರೀತಿ ಒಂದೊಂದು ವಿಚಾರದಲ್ಲೂ ಕೂಡ ಯುದ್ಧ ಪ್ರಾರಂಭ ಆಗುತ್ತೆ, ಒಬ್ಬ ಡಿಸ್ಟಿಂಕ್ಷನ್ ತಗೊಳ್ಳೋ ಹುಡುಗ ಹೋಗುವಾಗ ಬಹಳ ಖುಷಿಯಲ್ಲಿ ಪೆನ್ನಿಗೆ ಇಂಕ್ ಹಾಕಿಕೊಂಡು ತಯಾರಾಗಿ ಹೋಗುವುದು ಬಿಟ್ಟು ನಾನು ಪರೀಕ್ಷೆಗೆ ಹೋಗುವುದಿಲ್ಲ ಅಂತ ಹೇಳಿದರೆ ಹೇಗಾಗಬೇಕು ಒಬ್ಬ ಅಪ್ಪನಿಗೆ ಅಮ್ಮನಿಗೆ. ಅರ್ಜುನ ವರ್ಚುವಲಿ ಅವ ಆತ ಸೇನಾಪತಿ, ದೃಷ್ಟದ ಸೇನಾಪತಿ ಇದ್ದಿರ್ಬೋದು, ಆದರೆ ನಿಜವಾಗಿ ಸೇನಾಪತಿ ಅರ್ಜುನ
ಯುದ್ಧದಲ್ಲಿ ಮಧ್ಯದಲ್ಲಿ ಬಂದು ನಿಂತಿದ್ದಾನೆ. ಕೃಷ್ಣನಿಗೆ ಹೇಳ್ತಾನೆ, ಇಲ್ಲ ಇಲ್ಲ, ಅಪ್ಪನನ್ನ ಚಿಕ್ಕಪ್ಪನನ್ನ ದೊಡ್ಡಪ್ಪನನ್ನ ಮಾವನನ್ನ ಗುರುಗಳನ್ನ ತಾತನನ್ನ ಕೊಂದು ಆಗಬೇಕಾದದ್ದೇನು ಇಲ್ಲ, ನಾನು ಯುದ್ಧ ಮಾಡೋದಿಲ್ಲ. ಆಹಾ, ಹೇಗಾಗಬೇಕು ಹೇಗಾಗಬೇಕು! ಕೃಷ್ಣನ ರೀತಿ ಅದ್ಭುತ ಅಲ್ವೇ, ಅದ್ಭುತ ಅಲ್ವೇ! ಹೊಸ ಒಂದು ವ್ಯಕ್ತಿತ್ವವನ್ನೇ ಧರಿಸಿಬಿಟ್ನಲ್ಲ ಅರ್ಜುನನ ಮೇಲೆ ಆತ. ನಪುಸ್ತಕನಾಗಿರ್ಬೇಡ ನೀನು, ಕ್ಲೈವ್ಯವನ್ನು ಬಿಡು ಅಂತ ಹೇಳ್ತಾ ಹೊಸ ಆಲೋಚನೆಯನ್ನೇ ತಂದುಬಿಟ್ನಲ್ಲ. ಡಿಸ್ಟಿಂಕ್ಷನ್ ತಗೊಳ್ಳುವ ವ್ಯಕ್ತಿ ನೀನು, ಪರೀಕ್ಷೆಯಲ್ಲಿ ಯಾಕೆ ಬರೆಯುವುದಿಲ್ಲ ಅಂತ ಹೇಳುವಾಗ ಹೇಗೆ ಹೇಳ್ಬೋದು ನನ್ಗೆ ಗೊತ್ತಿಲ್ಲ. ಆದರೆ ಕೃಷ್ಣ ಹಾಗೆ ನಾನು ತೋರಿಸ್ಕೊಟ್ನಲ್ವ. ಯಾರಯ್ಯ ನೀನು? ನೀನು ಕೊಲ್ಲಿಕ್ಕೆ ಯಾರು? ಎಲ್ಲರನ್ನು ಕೊಲ್ಲಬೇಕಂತ ಮನಸ್ಸಿದ್ರೆ ನಾನು ಕೊಲ್ತೀನಿ, ಉಳಿಸ್ಬೇಕಂತ ಮನಸ್ಸಿದ್ರೆ ಉಳಿಸ್ತೀನಿ. ನೀನು ಏನೂ ಅಲ್ಲ, ನೀನು ಒಂದು ಉಪಕರಣವಾಗಿ ನನ್ನ ಮುಂದೆ ಕೂತಿದ್ದೀಯ ಅಷ್ಟೇ, ನಿಂತಿದ್ದೀಯ ಅಷ್ಟೇ. ನೀನು ಕೊಲ್ಲಿಲ್ಲ, ನಾನು ಕೊಲ್ತೀನಿ. ಇದು ಯುದ್ಧ, ನಿನ್ನ ಕರ್ತವ್ಯ ಇವತ್ತಿನ ದಿನ ಯುದ್ಧ, ಇದನ್ನು ಬಿಟ್ಟು ಬೇರೆ ಕರ್ತವ್ಯ ಅನ್ನೋದು ಇಲ್ಲ ಇವತ್ತಿನ ದಿನ ಅಂತ ಹೇಳಿ ಅರ್ಜುನನ ಹೊಸ ವ್ಯಕ್ತಿಯನ್ನಾಗಿ ಮಾಡಿ ಯುದ್ಧ ಮಾಡಿಸ್ತಾನೆ. ಭೀಷ್ಮನಂತಹ ಅತಿರಥ ಮಹಾರಥನ ಮುಂದೆ ಗೆಲ್ಲುವ ರೀತಿಯಲ್ಲಿ ಯುದ್ಧವನ್ನು ಮಾಡಿಸ್ತಾನೆ. ಭೀಷ್ಮನ ಹತ್ರ ಬರ್ತಾನೆ, 5 ಜನರನ್ನು ಕರ್ಕೊಂಡು ಹೋಗ್ತಾನೆ. ಭೀಷ್ಮನಿಗೆ ನಮಸ್ಕಾರ ಮಾಡಿ ತಾತನಿಗೆ ಅಂತ ನಮಸ್ಕಾರ ಮಾಡ್ತಾರೆ 5 ಜನ. ಯುದ್ಧ ನಡಿಬೇಕಿನ್ನು ಇನ್ನೊಂದು 5 ನಿಮಿಷದಲ್ಲಿ ಪ್ರಾರಂಭ ಆಗುತ್ತೆ. ಈ 5 ಜನ ಹೋಗಿ ಭೀಷ್ಮನಿಗೆ ತಾತ ನಮಸ್ಕಾರ ಅಂತ ಹೇಳ್ತಾರೆ. ತಾತನಿಗೆ ಹೇಗಾಗಿರ್ಬೇಕು? ಮೊಮ್ಮಕ್ಕಳು ನಿಂತಿದ್ದಾರೆ ಎದುರುಗಡೆ, ಅವರನ್ನು ಕೊಲ್ಲುವುದು ಬೇಡವೋ? ಈ ರೀತಿಯಲ್ಲಿ ಒಂದು ಇಬ್ಬಂದಿಯಲ್ಲಿ ಆ ಮನಸ್ಸನ್ನ ಸಿಕ್ಕಿಸಿ ಹಾಕಿ ಭೀಷ್ಮನನ್ನ ಉಪಯೋಗ ಇಲ್ಲದ ತರ ಮಾಡಿಬಿಟ್ಟ ಕೃಷ್ಣ. ಇದು ಪ್ರತಿಯ ಇದರಲ್ಲೂ ದ್ರೋಣ ಆಗಿನ ಅಭಿಮನ್ಯುವನ್ನ ಸೋಲಿಸ್ಲಿಕ್ಕಾಗದೆ ಹಿಂಬದಿಯಿಂದ ಬಂದು ಎಲ್ಲರೂ ಸೇರಿ ಆ ಮಗುವಿನ ಕೈಯನ್ನು ಕಡಿತಾರೆ, ಕೈಯನ್ನು ಬಿಲ್ಲನ್ನು ಕಡಿತಾರೆ. ಬಿಲ್ಲನ್ನು ಕಡಿದಾಗ ಖಡ್ಗವನ್ನು ಹಿಡಿತಾನೆ ಅಭಿಮನ್ಯು, ಆ ತೋಳನ್ನು ಕಡಿತಾರೆ. ತೋಳು ಕಡಿದಾಗ ಚಕ್ರವನ್ನು ಸುತ್ತಿ ಗಿರಗಿರ ತಿರುಗಿಸುತ್ತಾ ಇಡೀ ಸೈನ್ಯವನ್ನ ಕೊಲ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಹಿಂಬದಿಯಲ್ಲಿ ಬಂದು ಅಭಿಮನ್ಯುವನ್ನು ಕೊಂದ್ಬಿಡ್ತಾರಲ್ಲ, ಅದಕ್ಕೆ ಸೇನಾಪತಿ ಆಗಿದ್ದ ಒಂದು ದ್ರೋಣ ಅಲ್ವಾ, ಅದನ್ನು ಮರ್ತಿರ್ಲಿಲ್ಲ ಕೃಷ್ಣ, ಮರ್ತಿರ್ಲಿಲ್ಲ. ಆ ದಿನ ಯುದ್ಧ ಆಗುತ್ತೆ. ಯುದ್ಧ ಆದಾಗ ಬೇರೆ ದಾರಿಯೇ ಇಲ್ಲ ಅಂದಾಗ ಕೃಷ್ಣ ಹೇಳ್ತಾನೆ, ಸುಳ್ಳು ಹೇಳು ಆದರೆ ಅದು ಸತ್ಯವಾಗಿರಬೇಕು, ಧರ್ಮಕ್ಕಾಗಿ ಸುಳ್ಳು ಹೇಳುವುದು ಸತ್ಯವೇ ಅನ್ನೋ ಹೊಸ ವಾಕ್ಯವನ್ನು ಹೇಳ್ತಾನೆ ಧರ್ಮರಾಜನಿಗೆ. ಹೇಳ್ತಾನೆ, ಅಶ್ವತ್ಥಾಮ ಸತ್ತ ಆದರೆ ಅದು ಆನೆ ಅಂತ ಮೆಲ್ಲಗೆ ಹೇಳಿಬಿಡು ಅಂತಾನೆ. ಬೇರೆ ದಾರಿ ಇಲ್ಲ, ಧರ್ಮರಾಜ ಹೇಳ್ತಾನೆ, ಅಶ್ವತ್ಥಾಮ ಸತ್ತಂದ ಕೂಡಲೇ ದ್ರೋಣ ಎಂಥ ಮಗನ ಮೇಲೆ ಪ್ರೀತಿ ಅಂತಂದ್ರೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾನೆ. ಮಗನಿಗಾಗಿ ದ್ರುಪದನ ಹತ್ರ ಬೇಡಬಾರ್ದು, ಗುರುವಾದವನು ಯಾವಾಗಲೂ ಬೇಡಬಾರ್ದು, ದ್ರುಪದನ ಹತ್ರ ಹೋಗಿ ಬೇಡ್ತಾನೆ. ಅಲ್ಲಿ ಅವಮಾನ ಆದದ್ದಕ್ಕೆ ಸೇಡು ತೀರಿಸ್ತಾನೆ, ಗುರುವಾದವನು ಸೇಡು ತೀರಿಸಬಾರ್ದು, ಸೇಡು ತೀರಿಸ್ತಾನೆ. ದ್ರುಪದನ ವಿರುದ್ಧ ಸೇಡು ತೀರಿಸ್ತಾನೆ. ಗುರುವಾದವನು ವಿದ್ಯೆಯನ್ನು ಮಾರಬಾರ್ದು, ಟ್ಯೂಷನ್ಗೆ ಒಪ್ಪಿ ಕೌರವ ಪಾಂಡವರಿಗೆ ಟ್ಯೂಷನ್ ಟೀಚರ್ ಆಗ್ತಾನೆ ದ್ರೋಣ. ಇದು ತಪ್ಪು, ಆ ಕಾಲದಲ್ಲಿ ತಪ್ಪು. ಕೃಷ್ಣ ದ್ರೋಣನನ್ನು ಕೊಲ್ಲಬೇಕಂತ ನಿಶ್ಚಯ ಮಾಡ್ತಾನೆ. ಅಶ್ವತ್ಥಾಮ ಅಂದ ಕೂಡಲೇ ಎಲ್ಲವನ್ನು ಮರೆತ ಕೂತ ದ್ರೋಣನ ತಲೆ ಕಡಿ ಅಂತಾನೆ ಧೃಷ್ಟದ್ಯುಮ್ನನಿಗೆ. ಧೃಷ್ಟದ್ಯುಮ್ನ ತಲೆ ಕಡಿತಾನೆ. ಭೀಷ್ಮನನ್ನ ತಾತ ನಿನ್ನನ್ನು ಸೋಲಿಸ್ಲಿಕ್ಕೆ ದಾರಿ ಯಾವುದು ಅಂತ ಕೇಳಿ ಅಂತ ಪಾಂಡವರಿಗೆ ಹೇಳ್ತಾನೆ. ಆತ ಹೇಳ್ತಾನೆ ತನ್ನ ಗುಟ್ಟನ್ನ. ಅದೇ ರೀತಿ ಭೀಷ್ಮನು ನಿರಾಯುಧನ ಆಗ್ತಾನೆ. ಈ ರೀತಿ ಒಬ್ಬೊಬ್ಬರನ್ನ ಕರ್ಣ, ಆ ದಿನ ಕೇಕೆ ಹಾಕಿದ್ದ ಕರ್ಣ ಅವನನ್ನು ಮರ್ತಿರ್ಲಿಲ್ಲ ಕೃಷ್ಣ. ಸಾರಥಿ ಶಲ್ಯ ಸಿಟ್ಟಿನಿಂದ ಎದ್ದು ಹೋಗಿರ್ತಾನೆ. ರಥ ಸಾರಥಿ ಇಲ್ಲದೆ ಇರುತ್ತೆ, ರಥದ ಚಕ್ರ ಕೆಸರಿನಲ್ಲಿ ಹೂತಿರುತ್ತೆ, ಅದನ್ನು ಎತ್ತಕ್ಕಾಗಿ ಕರ್ಣ ಕೆಳಗಿಳಿತಾನೆ. ಹೊಡಿ ಅಂತಾನೆ, ಹೊಡಿ ಅಂತಾನೆ ಅರ್ಜುನನಿಗೆ. ಕರ್ಣ ಹೇಳ್ತಾನೆ, ಧರ್ಮಯುದ್ಧದಲ್ಲಿ ಈ ರೀತಿ ನಿರಾಯುಧನಾದವನನ್ನ ರಥದಿಂದ ಇಳಿದವನನ್ನು ಕೊಲ್ಲಬಾರ್ದಲ್ವ ಅಂತಾನೆ. ಅರ್ಜುನ ನಿರುತ್ತರನಾಗ್ತಾನೆ. ಕೃಷ್ಣ ಹೇಳ್ತಾನೆ, ಆ ದಿನ ಅಭಿಮನ್ಯುನ ಸುತ್ತ ನಿಂತು ಕೊಂದ್ರಲ್ಲಪ್ಪ ಅವನನ್ನ ಮೋಸದಿಂದ ಹಿಂಬದಿಯಿಂದ, ಅದು ಧರ್ಮವೇ. ಆ ದಿನ ಆ ಹೆಣ್ಣು ಮಗಳು ದ್ರೌಪದಿಯನ್ನು ಎಳ್ಕೊಂಡು ಬಂದು ಅತಿರಥ ಮಹಾರಥರ ಮುಂದೆ ಆಕೆಯನ್ನ ವಿವಸ್ತ್ರರನ್ನಾಗಿ ಮಾಡ್ಲಿಕ್ಕೆ ನೋಡಿದ್ರಲ್ಲಪ್ಪ, ಅದು ಧರ್ಮವೇ.
ಧರ್ಮ ಹೇಳುವ ಅಧಿಕಾರ ಧರ್ಮಿಷ್ಠನಿಗೆ ಮಾತ್ರ, ಕೆಡುಕು ಬಯಸುವವನಿಗೆ ಅಲ್ವೇ ಅಲ್ಲ. ಹೊಡೆಯೋ ಅಂತಾನೆ ಕರ್ಣ ನಂಬ್ಕೊಳ್ತಾನೆ, ಒಬ್ಬೊಬ್ಬರನ್ನೇ ನಿವಾರಿಸ್ಬಿಡ್ತಾನೆ. ದುರ್ಯೋಧನನ ಆ ತೊಡೆಯ ಪ್ರದೇಶವನ್ನ ಮರ್ತಿರ್ಲಿಲ್ಲ ಕೃಷ್ಣ, ಮರ್ತಿರ್ಲಿಲ್ಲ. ಆ ದಿನ ದುರ್ಯೋಧನ ಕೆರೆಯಿಂದ ಹೊರಗೆ ಬರ್ತಾನೆ, ಯುದ್ಧಕ್ಕೆ ನಿಲ್ತಾನೆ. ಯುದ್ಧದಲ್ಲಿ ಕೃಷ್ಣ ದುರ್ಯೋಧನ ಅಸಮ ಬಲ ಆತನದ್ದು, ಭೀಮನಿಗೂ ಮೀರಿದ್ದು. ಯುದ್ಧ ನಡೀತಾ ಇರುತ್ತೆ, ಭೀಮ ಪ್ರತಿ ಕ್ಷಣದಲ್ಲೂ ಒಂದೊಂದು ರೌಂಡ್ನಲ್ಲಿ ಕೂಡ ಸೋಲುವ ಸ್ಥಿತಿಗೆ ಬರ್ತಾನೆ. ಕೊನೆಯ ಪ್ರಹಾರ ಕೊಡ್ಲಿಕ್ಕಾಗಿ ದುರ್ಯೋಧನ ಹಾಕ್ತಾನೆ ಮೇಲೆ ಕೃಷ್ಣ ಅರ್ಜುನನಿಗೆ ಸನ್ನೆ ಮಾಡಿ ಭೀಮನಿಗೆ ಕಿವಿಯಲ್ಲಿ ಹೇಳು ಅಂತಾನೆ, ಹೊಡೆಯ ತೊಡೆ ಪ್ರದೇಶಕ್ಕೆ. ಭೀಮ ಒಂದು ಕ್ಷಣ ನಿಂತಾನೆ, ಆದರೆ ಕೃಷ್ಣನ ಮಾತನ್ನು ಮೀರುವವನಲ್ಲ ಭೀಮ. ಹೊಡೆದ ನೋಡಿ, ಮಾಡಿದ ಪಾಪಗಳ ಎಲ್ಲ ಯಾತನೆಯನ್ನ ದುರ್ಯೋಧನ ಆ ದಿನ ಅನುಭವಿಸಿಬಿಡ್ತಾನೆ, ತನ್ನ ಜೀವನದಲ್ಲೇ ಅನುಭವಿಸಿಬಿಡ್ತಾನೆ. ಸತ್ತ ಮೇಲೆ ನರಕ ಅಂತ ಹೇಳ್ತಾರೆ, ಅಲ್ಲ ಅಲ್ಲ, ಅಧರ್ಮಿಗಳಿಗೆ ಕೆಡುಗು ಜನರಿಗೆ ಅಲ್ಲೇ ಶಿಕ್ಷೆ, ಅಲ್ಲೇನೆ ಶಿಕ್ಷೆ. ಆ ಯಾತನೆಯ ಏಟನ್ನ ಪಡೆದ ದುರ್ಯೋಧನ ಧೊಪ್ಪ ಅಂತ ಬೀಳ್ತಾನೆ. ನರಿ ನಾಯಿಗಳು ಆತನ ಪ್ರಾಣ ಯಾವಾಗ ಹೋಗುತ್ತೆ, ಯಾವಾಗ ಅವನ ಮಾಂಸವನ್ನು ತಿನ್ಬೇಕು ಅಂತ ಕಾಯ್ತಾ ಇರ್ತವೆ. ಇಂತಹ ಸಾವನ್ನು ಕಾಣ್ತಾನೆ. ಇದು ಪ್ರಶ್ನೆ. ಧರ್ಮಿಷ್ಠರ ನೋವು, ಅತ್ಯಂತ ಅಮಾಯಕರ ಕಣ್ಣೀರು ವ್ಯರ್ಥ ಆಗಬಾರ್ದು. ಇದು ಕೃಷ್ಣನ ರೀತಿ. ಒಬ್ಬೊಬ್ಬನನ್ನು ಬೆಳೆಸಿದ ರೀತಿ ಅದೇ ರೀತಿ ಕೃಷ್ಣ. ಉತ್ತರೆಯ ಗರ್ಭವನ್ನೇ ನಾಶ ಮಾಡಬೇಕು, ಪಾಂಡವರ ವಂಶವೇ ನಿರ್ವಂಶ ಆಗಬೇಕು ಅಂತ ಅಶ್ವತ್ಥಾಮ ಅಸ್ತ್ರವನ್ನು ಬಿಡ್ತಾನೆ. ಗರ್ಭಪಾತ ಆಗುವ ನೋವು ಉತ್ತರೆಗೆ, ಭಯಕಂಪಿತಳಾಗಿ ನಡುಕ್ತಾ ಇದೆ ಮಗು. ತಾತ ಅಂತ ಕರೀತಾಳೆ ಕೃಷ್ಣನನ್ನ. ಕುಂತಿ ಕೃಷ್ಣ ನೀನೊಬ್ಬನೇ ಕಾಯಬೇಕು ಅಂತ ಹೇಳ್ತಾನೆ. ಸುಭದ್ರೆ ಅಣ್ಣ ನೋಡು ಅಣ್ಣ ಅಂತ ಹೇಳ್ತಾಳೆ. ಅಂತ ಸ್ಥಿತಿಯಲ್ಲಿ ತನ್ನ ಸ್ಥೈರ್ಯವನ್ನು ಉಳಿಸಿಕೊಂಡವನು ಒಬ್ಬನೇ ಒಬ್ಬ ಕೃಷ್ಣ. ಆತ ಬರ್ತಾನೆ, ಉತ್ತರೆಯ ಕೈಯನ್ನ ಕೈಯಲ್ಲಿ ಹಿಡ್ಕೊಳ್ತಾನೆ, ಮತ್ತೆ ಹೇಳ್ತಾನೆ, ನಾನು ಇಡೀ ಜೀವನದಲ್ಲಿ ಸುಳ್ಳು ಹೇಳಲಿಲ್ಲ ಅಂತಾದ್ರೆ ಈ ಮಗುವಿನ ಮಗು ಬದುಕಲಿ, ನಾನು ಇಡೀ ಜೀವನದಲ್ಲಿ ಸತ್ಯವನ್ನೇ ಹೇಳಿದ್ದು ಅಂತಾದ್ರೆ ಈ ಮಗುವಿನ ಮಗು ಬದುಕಲಿ ಅಂತ ಹೇಳ್ತಾನೆ. ಸತ್ಯದ ವ್ಯಾಖ್ಯೆಯನ್ನೇ ಬದಲಾಯಿಸ್ತಾನೆ. ದುಷ್ಟತನವನ್ನು ನಿರ್ನಾಮ ಮಾಡಲಿಕ್ಕೆ, ಅನ್ಯಾಯವನ್ನು ನಿಲ್ಲಿಸಲಿಕ್ಕೆ, ಸಜ್ಜನ ಶಕ್ತಿ ಬದುಕಲಿಕ್ಕೆ ಹೇಳುವುದೆಲ್ಲವೂ ಸತ್ಯ ಅನ್ನುವಂತಹ ಸತ್ಯದ ಹೊಸ ವ್ಯಾಖ್ಯಾನವನ್ನೇ ಕೃಷ್ಣ ಆ ದಿನ ಮಾಡಿಬಿಡ್ತಾನೆ. ಪರೀಕ್ಷಿತ ಮಗು ಉಳ್ಕೊಂಡ್ಬಿಡುತ್ತೆ. ಇದು ಕೃಷ್ಣ. ಒಬ್ಬೊಬ್ಬರು ಕೃಷ್ಣನ ಸಂಬಂಧದಲ್ಲಿ ಬಂದವರು ಹೇಗೆ ನಡ್ಕೊಂಡ್ರು. ಭೀಮ ಆ ಅಜ್ಞಾತವಾಸದಲ್ಲಿ ಅಡುಗೆ ಭಟ್ಟನಾಗಿದ್ದಾನೆ. ದ್ರೌಪದಿಗೆ ಕೀಚಕ ಬಹಳ ತೊಂದರೆ ಕೊಡ್ತಾ ಇದ್ದಾನೆ. ಒಂದು ದಿನ ಸಭಾಭವನಕ್ಕೆ ಓಡಿ ಬಂದು ಬೆನ್ನಟ್ಟಿಕೊಂಡು ಬಂದು ದ್ರೌಪದಿಯ ಬೆನ್ನಿಗೆ ಗುದ್ದುತ್ತಾನೆ ಕೀಚಕ. ತಡಿಲಿಕ್ಕಾಗೋದಿಲ್ಲ ದ್ರೌಪದಿಗೆ. ಆ ದಿನ ರಾತ್ರಿ ಭೀಮ ತನ್ನ ಕೆಲಸ ಮುಗಿಸಿಕೊಂಡು ಮಲಗಲಿಕ್ಕೆ ಹೋಗುವಾಗ ಆ ಮರದ ನೆರಳಲ್ಲಿ ಯಾರೂ ಕಾಣದು, ಯಾಕೆಂದ್ರೆ ಅಜ್ಞಾತವಾಸ, ಗೊತ್ತಾಗಬಾರ್ದಲ್ಲ. ಮೆಲ್ಲಗೆ ದ್ರೌಪದಿ ಭೀಮ ಅಂತ ಕರೀತಾಳೆ. ದ್ರೌಪದಿಯ ಸ್ವರ ಕೇಳಿದ್ರೆ ಭೀಮನ ಕಿವಿ ನೆಟ್ಟದಾಗುತ್ತೆ. ಎಲ್ಲಿ ಬಂತು ಆ ಸ್ವರ ಅಂತ ನೋಡ್ತಾನೆ ದ್ರೌಪದಿ. ದ್ರೌಪದಿ ಹೇಳ್ತಾಳೆ, ಭೀಮ ಅಲ್ಲಿ ಹಸ್ತಿನಾವತಿಯಲ್ಲಿ ಇಂದ್ರಪ್ರಸ್ಥದಲ್ಲಿ ಕುಂತಿಗಾಗಿ ಅತ್ತೆಗಾಗಿ ನಾನು ಗಂಧ ತೇಯಲಿಕ್ಕೆ ನೋಡ್ತಿದ್ದೆ. ಆಗ ಗಂಧವನ್ನ ಮೈಗೆ ಹಚ್ಕೊಳ್ತಿದ್ರು ಶ್ರೀಮಂತರು. ಆ ಗಂಧವನ್ನ ತೇಯ್ತಿದ್ದೆ. ಆಗ ಕುಂತಿ ಹೇಳ್ತಿದ್ಲು, ಗಂಧ ತೇಯ್ಬೇಡ, ದಾಸರಿದ್ದಾರೆ ಸೇವಕರಿದ್ದಾರೆ ಅಂತ ಹೇಳ್ತಿದ್ಲು. ಆದ್ರೆ ಈಗ ನೋಡು, ಆ ವಿರಾಟನಿಗಾಗಿ, ಈ ಕೀಚಕನಿಗಾಗಿ, ವಿರಾಟನ ಹೆಂಡತಿ ಸೈರಂದ್ರಿಗಾಗಿ ಗಂಧ ತೇದು ಕೈ ಹೇಗೆ ಜಡ್ಡು ಕಟ್ಟಿ ಹೋಗಿದ್ದೆ ಅಂತ ಆ ಭೀಮನ ಕೈಯಲ್ಲಿ ತನ್ನ ಕೈಯನ್ನು ಇಡ್ತಾಳೆ. ಆ ಕತ್ತಲಲ್ಲಿ ಭೀಮ ಆ ಕೈಯನ್ನು ತಡುತ್ತಾನೆ, ನೋಡ್ತಾನೆ, ಬಳ ಹತ್ತು ಬಿಡ್ತಾನೆ. ಎಂಥ ಭೀಮ, ಭಯಂಕರ ಭೀಮ. ಮುಂದೆ ದುಶ್ಯಾಸನನ್ನ ಜೀವಂತ ಹೊಟ್ಟೆಯನ್ನು ಬಗೆದು ಆ ರಕ್ತವನ್ನು ಕುಡಿದವನು, ಆ ಕರುಳನ್ನು ತೆಗೆದು ದ್ರೌಪದಿಗೆ ಮುಡಿಸಿದವನು
ಭೀಮ ಬಡ 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 ಹತ್ತು ಬಿಡ್ತಾನೆ. ದ್ರೌಪದಿ ಹೇಳ್ತಾಳೆ, ಇರ್ಲಿ ಭೀಮ, ಇರ್ಲಿ ಇರ್ಲಿ, ನೀನು ಸ್ವಲ್ಪ ದಿನ ತಾನೇ ತಡ್ಕೋತೀನಿ 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 ಅಂತಾಳು. ಅಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ಎಷ್ಟೇ ಕಷ್ಟ ಇರಲಿ, ನನ್ನ ಜೊತೆ ಒಬ್ಬ ಇದ್ದಾನೆ ಅಂದ್ರೆ ಸಾಕಲ್ವೇ, ಇನ್ನೇನು ಬೇಕು? ಸೀರೆಯೇ, ಚಿನ್ನವೇ, ಸಂಪತ್ತೆ, ಮನೆಯೇ ಅಲ್ವಲ್ಲ, ಗಂಡನ ಪ್ರೀತಿ, ಗಂಡನ ಕಣ್ಣೀರು ನನ್ನ ಜೊತೆ ಇದೆ ಅಂದ್ರೆ ಸಾಕಲ್ವೇ. ಇದು ಕೃಷ್ಣ ತನ್ನ ಜೊತೆಗಾರರಲ್ಲಿ ತಂದ ಸ್ವಭಾವ. ದ್ರೌಪದಿ ಭೀಮನಿಗೆ ಹೇಳ್ತಾಳೆ, ಇಲ್ಲ ಇಲ್ಲ ತಡ್ಕೋತೀನಿ ತಡ್ಕೋತೀನಿ ಅಂತ. ಭೀಮ ಮರೆಯೋನಲ್ಲ, ಮುಂದೆ ಕೀಚಕನನ್ನು ಎಳ್ಕೊಂಡು ತಂದು ಒದ್ದ ಅಂದ್ರೆ ಹೇಗೆ ಒದ್ದ ಅಂತಂದ್ರೆ ಒಂದೇ ಒಂದು ಎಲುಬು ಎಲುಬಾಗಿ ಉಳಿಲಿಲ್ಲ, ಪುಡಿಯಾಗಿ ಬಿಟ್ಟಿತ್ತು. ಮರುದಿನ ನೋಡ್ತಾರೆ, ತಲೆ ಬಿಟ್ರೆ ಉಳಿದ ಭಾಗ ಎಲ್ಲ ಒಂದು ದೊಡ್ಡ ಫುಟ್ಬಾಲ್ ತರ ಆಗ್ಬಿಟ್ಟಿತ್ತಂತೆ ಕೀಚಕನದು. ಈ ರೀತಿ ಭೀಮ ಕೊಲ್ತಾನೆ. ಸಮಯ ಆಯ್ತಂತ ಕಾಣುತ್ತಲ್ಲ, ಸಮಯ ಆಯ್ತಂತ ಕಾಣುತ್ತೆ. ಹೇಳುದಾದ್ರೆ ಬಹಳ ಹೇಳ್ಬಹುದು, ಹೌದಾ? ಈ ರೀತಿ ಒಬ್ಬೊಬ್ಬರನ್ನು ಕೂಡ ತನ್ನ ಆಲೋಚನೆಗೆ ತರುವಂತಹ ಶಕ್ತಿ ಕೃಷ್ಣನಲ್ಲಿತ್ತು, ಕೃಷ್ಣನಲ್ಲಿತ್ತು. ಕುಂತಿ ಎಂಥವಳು, ಅಲ್ಲಿ ಸಂಧಾನ ಮುಗಿದು ಹೋಯ್ತು, ಯುದ್ಧ ಅಂತ ನಿರ್ಧಾರ ಆಗಿ ಬರ್ತಾನೆ. ಅತ್ತೆ ಹತ್ರ ಕೇಳ್ತಾನೆ, ಅತ್ತೆ ನಿನ್ನ ಮಕ್ಕಳಿಗೆ ಏನು ಹೇಳಬೇಕು ಹೇಳು ಅಂತಾನೆ. ಕುಂತಿ ಅಂತ ಸ್ಥಿತಿಯಲ್ಲಿ, ಎಲ್ಲಾ ರಾಜರು ಕೌರವರೊಟ್ಟಿಗಿದ್ದಾರೆ, ಅಂತ ಸ್ಥಿತಿಯಲ್ಲಿ ಕುಂತಿ ಹೇಳ್ತಾಳೆ, ಕೃಷ್ಣ ನನ್ನ ಮಕ್ಕಳಿಗೆ ಹೇಳು, ಯುದ್ಧ ಕ್ಷತ್ರಿಯರಿಗೆ ಬಂದ ಒಂದು ಚಾಲೆಂಜು, ಅದನ್ನ ಸದುಪಯೋಗ ಮಾಡುವುದೇ ಕ್ಷತ್ರಿಯರ ಕೆಲಸ. ಆದ್ದರಿಂದ ನನ್ನ ಮಕ್ಕಳಿಗೆ ಹೇಳು, ಯುದ್ಧಕ್ಕೆ ತಯಾರು ಮಾಡು ಅಂತ ಹೇಳು, ಯುದ್ಧ ಮಾಡಿ ಗೆದ್ದ ಮೇಲೆ ನಾನು ಅವರನ್ನು ಭೇಟಿ ಆಗ್ತೀನಿ ಅಂತ ಹೇಳು ಅಂತಾಳೆ. ಇದು ಕೃಷ್ಣ ತನ್ನ ಸುತ್ತ ಇದ್ದವರಲ್ಲೆಲ್ಲ ತಂದ ಆಶಾವಾದ ಅಂತ ಹೇಳ್ತೀವಲ್ಲ ನಾವು, ಅದು ಅದು ನಿರಾಶೆ ಅಲ್ವೇ ಅಲ್ಲ. ಕೃಷ್ಣನ ಸುತ್ತ ನಿರಾಶೆ ಇಲ್ಲ, ಕೃಷ್ಣನ ಸುತ್ತ ನೋವಿಲ್ಲ, ಕೃಷ್ಣನ ಸುತ್ತ ಯಾತನೆ ಇಲ್ಲ, ಕೃಷ್ಣನ ಸುತ್ತ ಅಳು ಇಲ್ಲ, ಬಡತನ ಇಲ್ಲ. ಕೃಷ್ಣನ ಸುತ್ತ ಯಾವಾಗಲೂ ಗಿರು, ಯಾವಾಗಲೂ ಸಂತೋಷ, ಯಾವಾಗಲೂ ಹರ್ಷ, ಯಾವಾಗಲೂ ಜೀವನದ ಉತ್ಸಾಹ. ಇದು ಕೃಷ್ಣ, ಇದು ಕೃಷ್ಣ. ಕುಂತಿ ಎಂಥವಳು ಅಂತಂದ್ರೆ, ಪಾಂಡು ಸತ್ತಾಗ ಕುಂತಿ ತಾನು ಸಹಗಮನ ಮಾಡಬೇಕು ಅಂತ ಹೊರಡ್ತಾಳೆ. ಆಗ ಮಾದ್ರಿ ಬಂದು ಒಂದು ಮಾತು ಹೇಳ್ತಾಳೆ, ಅಕ್ಕ ನೀನು ಸಹಗಮನ ಮಾಡಬೇಡ, ಯಾಕೊತ್ತಾ, ನನಗೆ ನಿನ್ನ ಮಕ್ಕಳನ್ನ ನನ್ನ ಮಕ್ಕಳ ತರ ನೋಡ್ತೀನಿ ಅಂತ ನನಗೆ ಧೈರ್ಯ ಇಲ್ಲ. ಆದ್ರೆ ನೀನು ಹಾಗಲ್ಲ, ನೀನು ನಿನ್ನ ಮಕ್ಕಳನ್ನು ನೋಡ್ತೀಯ, ನನ್ನ ಮಕ್ಕಳನ್ನು ನಿನ್ನ ಮಕ್ಕಳ ತರನೇ ನೋಡ್ತೀಯ ಅನ್ನೋದು ನನ್ಗೆ ಗೊತ್ತು. ನೀನು ಇದ್ದು ಬಿಡು, ನಾನು ರಾಜನೊಟ್ಟಿಗೆ ಸಹಗಮನ ಮಾಡ್ತೀನಿ ಅಂತಾಳೆ. ಇದು ತನ್ನ ಲೋಪವನ್ನ ಮರೆಯದೆ ಅದನ್ನ ಲೋಕದ ಮುಂದೆ ಒಪ್ಪುವುದಿದೆ ಅಲ್ವಾ, ಇದರಷ್ಟು ದೊಡ್ಡ ವ್ಯಕ್ತಿತ್ವ ಇನ್ಯಾವುದಿದೆ? ಕುಂತಿ ಅದನ್ನು ಮರೆಯಲಿಲ್ಲ. ತನ್ನ ಮಕ್ಕಳಷ್ಟೇ ನಕುಲು ಸಹದೇವರನ್ನ ಬೆಳೆಸ್ಕೊಂಡ್ಬಿಟ್ರು, ಬೆಳೆಸ್ಕೊಂಡ್ಬಿಟ್ರು. ಇದು ಹೇಗೆ ರಕ್ತಗತವಾಗಿ ಹೋಗುತ್ತೆ ಅಂದ್ರೆ, ಯಕ್ಷ ಪ್ರಶ್ನೆಯಲ್ಲಿ ಯಕ್ಷ ಕೇಳ್ತಾನೆ ಧರ್ಮರಾಜನ ಹತ್ರ, ಒಂದೊಂದೇ ಪ್ರಶ್ನೆಗೆ ಉತ್ತರ ಕೇಳ್ತಾನೆ. ಗೆದ್ದ ಮೇಲೆ ಎಲ್ಲವನ್ನು ಹೇಳಿದ ಮೇಲೆ ಯುಧಿಷ್ಠಿರನಿಗೆ ಹೇಳ್ತಾನೆ, ನಿನ್ನ ಒಬ್ಬ ತಮ್ಮನನ್ನ ಬದುಕಿಸ್ತೇನೆ, ಯಾರನ್ನು ಬದುಕಿಸ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ಸಹದೇವ ನಕುಲನನ್ನ ಬದುಕಿಸ್ಬಿಡು ಅಂತಾನೆ. ಆಗ ಯಕ್ಷ ಕೇಳ್ತಾನೆ, ಅಲ್ಲಲ್ಲಲ್ಲ, ನಿನ್ನ ಮೂರು ಜನ ನೀವು ಒಂದು ತಾಯಿಯ ಮಕ್ಕಳಿದ್ದೀರಿ, ಅವರಲ್ಲಿ ಒಬ್ಬನನ್ನು ಕೇಳದೆ ನೀನು ಮಾದರಿಯ ಮಗನನ್ನು ಕೇಳ್ತೀಯಲ್ಲ, ಯಾಕೆ ಅಂತಾನೆ. ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ, ನನ್ನ ಮನೆಗೆ ನಾನು ಒಬ್ಬ ಇದ್ದೀನಿ, ಮಾದರಿ ಚಿಕ್ಕ ಮನೆಗೆ ಅವಳ ಮಗನೂ ಒಬ್ಬ ಇರ್ಬೇಕಲ್ವಾ, ಅದಕ್ಕಾಗಿ ಅಂತ ಹೇಳ್ತಾನೆ. ಎಲ್ಲಿಂದ ಬಂತು ಇದು? ಆ ದಿನ ಮಾದರಿ ಹೇಳಿದ್ಲಲ್ವಾ, ಆ ಮಾತು ಮುಂದಿನ ಜನಾಂಗದಲ್ಲೂ ರಕ್ತಗತವಾಗಿ ಹೋಗುತ್ತೆ. ಎಲ್ಲರೂ ನಮ್ಮವರು, ನನ್ನಂತೆಯೇ ಉಳಿದವರಿಗೂ ಆಶೆ ಇದೆ, ಜೀವನದ ವಿಚಾರ ಇದೆ ಅನ್ನೋದಿದೆ ಅಲ್ವಾ. ಇದು ಕೃಷ್ಣ ತಂದು ಕೊಟ್ಟ ಸ್ವಭಾವ. ಇದು ಕೃಷ್ಣ ಇವತ್ತಿನ ದಿನ ನೆನಪು ಮಾಡುವಾಗ ಉರಿದು ಹೋದ ಕರ್ಪೂರದ ಆ ತಂಪು, ಆ ಕಂಪು ಇದೆ ಅಲ್ವಾ, ಅದು ಕೃಷ್ಣ, ಅದು ಕೃಷ್ಣ. ಯಾವುದು ಕಳೆ, ಯಾವುದು ಪೈರು, ಯಾವುದು ಹೊಟ್ಟು, ಯಾವುದು ಬೀಜ ಅನ್ನುವುದನ್ನು ಅರ್ಥ ಮಾಡಿಕೊಂಡ ಒಬ್ಬ ರಾಜಕಾರಣಿ ಇದ್ದಾನಲ್ವಾ, ಅದು ಕೃಷ್ಣ. ಯಾರು ಸಜ್ಜನರಿದ್ದಾರೆ ಅವರು ಅಳುಬಾರದು ಅಂತ ಅಂದ್ಕೊಂಡಲ್ವಾ, ಅದು ಕೃಷ್ಣ. ಹೆಣ್ಣು ಮಕ್ಕಳ ನೋವು ಸಹಿಸಲಾಗದೆ
ಇದ್ದ ಒಬ್ಬ ರಾಜಕಾರಣಿ ಮೊದಲ ರಾಜಕಾರಣಿ ಇದ್ನಲ್ವಾ ಅದು ಕೃಷ್ಣ. ಇಂಥ ಅವಕಾಶ ಕೊಟ್ಟ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕಾರ ಮಾಡುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ವಂದನಾರ್ಪಣೆಯ ಹೆಸರಲ್ಲಿ ರಸಭಂಗ ಮಾಡಲಿಕ್ಕೆ ಇಷ್ಟಪಡಲ್ಲ. ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ನಡೆಸಿಕೊಟ್ಟಂಥ ಟಿ ಎ ಪಿ ಶೆಣೆ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ನಾಳೆ ಸಂಜೆ 6 ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಇದೆ, ಮೆಂಟಲ್ ಹೆಲ್ತ್ ಆ್ಯಂಡ್ ದಿ ಮಾಡ್ರನ್ ಡೇ ಚಿತ್ರಗುಪ್ತ. ಮಾತಾಡುವಂಥವರು ಡಾಕ್ಟರ್ ಹೆಜ್ಜೆ ಸುಭಾಷ್, ಅನಿಮ್ಯಾಕ್ಸ್ನ ತಜ್ಞರು. ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಎಲ್ಲರಿಗೂ ಧನ್ಯವಾದಗಳು.